पक्षाधिष्ठंदेय शिवपुदी आचार्य श्रीमदाचार्य सन्तु मे जन्मजन्म चितित्र गंभीवाक्यन खखंडिते गुरभाव व्यंजयते मादश्रीजते प्रत्येक या सतीथोर्भूयाद स्म्मा सिद्धे हे सद्गुणाग्राहवादराजगुरोस्यान पूज्याय राघवेंद्रा సత్య ధర్మదాయ సతర్మదా చావసాకల్పరుక్షాయా వేద గుర్వాధ్వంతర వే వైష్ణవేందీవృందే శ్రీరాఘవేంద్రగరే నమోత్ దయా జగదంతస్తమచ్చేత్తా వికసన్ జ్ఞానచంద్రికామృతారాంకోజగన్నాథ గు పృథ్వీమండల మధ్యస్థాపూర్ణబోధమ వైష్ణవా విష్ణు హృదయా తాన్నమస్యూరోమ స్వస్తిస్తో సుతామశేషసన్మంగు ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿ ತುಪೇಳುಮೆ ಪರಮಭಗವದ್ಭಕ್ತರಿ ದನಾದರದೆ ಕೇಳುವುದು ವಾಸವಾಲಯ ಶಿಲ್ಪಿ ವಿಮಲ ಜಲಾಶಯಗಳು ರಮಿಪೂರ್ವ ಶಿಭೇಶವಿಗಳರಿಪುಗಳನಿಸುವ ರಾಹುಕೇತುಗಳು ಶೀಶಪದ ಪಂಥಾನ ಧೂಮಾರ್ಚಿ ಕರ್ಮಜರಿಗೆ ಸದಾ ಸಮಾನ ದಿವೌಕ ಸರು ಕೊಡಲೆ ಮೇ ಮಂಗಳವ ಇಂದ್ರದೇವರ ಎಂದರೆ ಸ್ವರ್ಗದಲ್ಲಿರ್ತಕ್ಕಂತಹ ಶಿಲ್ಪಿ ವಿಶ್ವಕರ್ಮ ಮತ್ತು ಜಲಾಶಯಗಳಲ್ಲಿ ರಂಭಿಸ್ತಕ್ಕಂತಹ ಊರ್ವಶಿ ನಿರ್ಮಲ ಸ್ವಚ್ಛವಾದ ಜಲಾಶಯಗಳಲ್ಲಿ ವಿಹಾರ ಮಾಡ್ತಾರೆ ಊರ್ವಶಿ ಮುಂತಾದ ಅಪ್ಸರ ಸ್ತ್ರೀಯರು ಅವರೆಲ್ಲರೂ ಅಪ್ಸರ ಗಣದಲ್ಲಿ ಊರ್ವಶಿ ಪೂರ್ವಚ್ಯುತಿ ಸಹಜನ್ಯ ಮೇನಕ ವಿಶ್ವಾಚಿ ಘೃತಾಚಿ ನಾಮಿಕ ಅಪ್ಸರ ಷಟ್ಕೀರ್ತಿ ಅಂತ ಕರ್ಮ ದೇವತಾಭ್ಯೋ ನಮಃ ಅಂತ ಹೇಳ್ತಾ ಇದ್ದಾರೆ ಇಷ್ಟು ಜನ ಇದ್ದಾರಲ್ಲಿ ಅದರಲ್ಲಿ ಊರ್ವಶಿ ಮಾತ್ರ ಪರಮಾತ್ಮನ ತೊಡೆಯಿಂದ ಹುಟ್ಟಿದವಳು ಉಳಿದವರೆಲ್ಲ ಸೃಷ್ಟಿಗೆ ಬಂದಿದ್ದರೆ ನಾರಾಯಣ ತಪಸ್ಸಿ ಕೂತಿದ್ದಾನೆ ಇಂದ್ರದೇವರು ನಾರಾಯಣನ ತಪಸ್ಸಿಗೆ ಭಂಗ ಮಾಡಬೇಕು ಅಂತ ಊರ್ವಶಿಯನ್ನು ಇದು ಒಬ್ಬ ಅಪ್ಸರೆಯನ್ನು ಅಲ್ಲಿ ನಾಟ್ಯ ಮಾಡಲಿಕ್ಕೆ ಕಳಿಸ್ತಾನೆ ಪರಮಾತ್ಮ ತಪಸ್ಸಿ ಕೂತವನು ಅವನಿಗೇನು ಇದೇನು ಲೆಕ್ಕ ಇಲ್ಲ ಅವ್ನು ನೋಡ್ತಾನೆ ನೋಡ್ಬಿಟ್ಟು ನನ್ನ ಮರಳು ಮಾಡ್ಲಿಕ್ಕೆ ಇವಳನ್ನ ಕಳಿಸ್ಕೊಟ್ಟಿದೀಯ ಅಂತ ತಾನೇ ತನ್ನ ತೊಡೆಯನ್ನು ಹೊಡ್ಕೋತಾನೆ ಹೊಡ್ಕೊಂಡು ತಕ್ಷಣ ಅಲ್ಲೊಬ್ಬಳು ಊರು ಇವಳು ರಂಬೆ ಊರ್ವಶಿ ಥರ ಊರ್ವಶಿನೇ ಹುಟ್ತಾಳೆ ಆ ಊರ್ವಶಿಯನ್ನು ಅವನಿಗೆ ಕೊಟ್ಟು ಕಳಿಸ್ತಾನೆ ನನಗೆ ಬೇಡಪ್ಪ ಅಪ್ಸರ ಸ್ತ್ರೀ ನೀನೇ ತಗೋ ಅಂತ ಕಳಿಸ್ಕೊಡ್ತಾ ಇದ್ದಾನೆ ಹೀಗೆ ಊರ್ವಶಿ ಅಂತಕ್ಕಂಥವಳು ಭಗವಂತನ ಪಾದ ತೊಡೆಯಿಂದ ಹುಟ್ಟಿದವಳು ಭೇಷ ಚಂದ್ರ ರವಿ ಸೂರ್ಯ ಇವರುಗಳಿಗೆ ಶತ್ರುಗಳು ಅಂತಂದರೆ ಈ ರಾಹುಕೇತುಗಳಿಬ್ಬರೂ ಕೂಡ ಈ ಎಂಥದ್ದು ಗ್ರಹಣ ಬಂದಾಗ ಮಾತ್ರ ಅವರನ್ನು ಮಧ್ಯ ಬರ್ತಾರೆ ಆದ್ದರಿಂದ ಅವರಿಗೆ ಶತ್ರುಗಳು ಅಂತ ಇದ್ದಾರೆ ಧೂಮಾದಿ ಮಾರ್ಗ ಧೂಮಾರ್ಚುನ ರಿವಿಜರು ಧೂಮಾರ್ಚುನಾದಿ ಮಾರ್ಗಕ್ಕೆ ಈಶಾ ಅಭಿಮಾನಿಗಳು ದೇವತೆಗಳು ಇವರೆಲ್ಲರೂ ಕರ್ಮಯ ಸದಾ ದಿವಸರು ಕರ್ಮಯ ದೇವತೆಗಳು ಸಮಾನರಾದ ದೇವತೆಗಳು ಕೊಡಲೆ ಮೈ ಮಂಗಳವ ಅಂತ ಕೇಳ್ತಾ ಇದ್ದಾರೆ ಈ ಸ್ವರ್ಗಕ್ಕೆ ಮುಚ್ಚಕ್ಕೆ ಹೋಗತಕ್ಕಂತಹ ದಾರಿಗಳಲ್ಲಿ ಬೇರೆ ಬೇರೆ ಮಾರ್ಗಗಳಿದ್ದಾವೆ ಪಿತೃಯಾನ ಬೇರೆ ದೇವಿಯಾನ ಬೇರೆ ದೇವ ಗರುಡ ಮಾರ್ಗ ಬೇರೆ ಶೇಷ ಮಾರ್ಗ ಬೇರೆ ಹೀಗೆಲ್ಲ ಇದೆ ಅದರಲ್ಲಿ ಅರ್ಚೀಶ ದೇವೀಜರು ಧೂಮ ಮಾರ್ಗದಿಂದ ಹೋಗ್ತಾರೆ ಆದ್ದರಿಂದ ಆ ಅರ್ಚುರಾದಿ ಮಾರ್ಗ ಅಂತ ಕರಿತಾ ಇದ್ದಾರೆ ಅದನ್ನು ಹೀಗೆ ಮಂಗಳ ಶುಭವನ್ನು ಕೊಡಲಿ ಹರಿ ವಿಸ್ಮರಣೆ ರಹಿತ ಸದಾ ಹರಿ ಸ್ಮರಣೆ ಹರಿಸಮೃತಿನೇ ಬರಬೇಕು ಪರಮ ಮಂಗಳ ಮಂಗಳಂ ಭಗವಾನ್ ವಿಷ್ಣು ಮಂಗಳ ಮಧೂದನ ಅಂತ ನನಗೆ ಹರಿನಾಮನೇ ಮಂಗಳಕರವಾದ್ದಂತೂ ದಯಪಾಲಿಸ್ಲಿ ಎಂದು ಪ್ರಾರ್ಥಿಸಿ ಕರ್ಮ ದೇವತೆಗಳ ಹತ್ತೊಂಬತ್ತನೇ ಕಕ್ಷವನ್ನು ಸಾಮೂಹಿಕ ಗಣ ಮಾತ್ರ ಸ್ತೋತ್ರ ಮಾಡಿದ್ದಾರೆ ಒಬ್ಬೊಬ್ಬರು ಬೇರೆ 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 ಹೇಳಿಲ್ಲ ಎಲ್ಲರನ್ನ ಸಾಮೂಹಿಕವಾಗಿ ಮಾಡಿದ್ದಾರೆ ಆದ್ದರಿಂದ ಅಂತಹ ಮಹನೀಯರು ಈ ಪದ್ಯದಲ್ಲಿ ಇಪ್ಪತ್ತನೇ ಕಕ್ಷದ ಗಂಗಾದಿ ಆರು ತೀರ್ಥಗಳು ಇಪ್ಪತ್ತೊಂದನೇ ಕಕ್ಷದಲ್ಲಿರತಕ್ಕಂಥವರು అనాఖ్య దేవతలు ఇప్ప కక్షద అగ్ని భార్య స్వాహదేవి సుధాదేవి కూడా అదే కక్షయలేదాళ నిర్విఘ్న దేం భగవంతన గుణ ఆలోచన కూడా ప్రార్థిస్తారు దునది శ్యామల రోహిణి ఘనప పర్జన్యారుద్ధన వని బ్రహ్మాండాభిమాని విరాట దేవి ನೆನವೇ ನಾನರವಿಂದ ದೇವಾನನ ಮಹಿಳೆ ಸ್ವಹ ಸ್ವಹಾಕ್ಷರಾಲೋಚನೆಯ ಕೊಡಲಿ ನಿರ್ವಿಘ್ನ ದಿಂಭಗವದ್ಗುಣಗಳಲ್ಲಿ ದ್ಯುನದಿ ಅಂತಂದರೆ ಆಕಾಶಗಂಗಾ ವರ್ಣಭಾರ್ಯ ಅವಳು ಶ್ಯಾಮಲ ಅಂದರೆ ಯಮನ ಪತ್ನಿ ಸಂಜ್ಞ ವಿವಸ್ವಾನ್ ನಾಮಕ ಸೂರ್ಯ ಹನ್ನೆರಡನೇ ಕಕ್ಷದ ವಿವಸ್ನಾಮ್ ನಾಮಕ ಸೂರ್ಯ ಇದ್ದಾನೆ సూర్యపత్ని సంజ్ఞాదేవి అవున పత్ని చంద్రపత్ని రోహిణి దేవి ఘనపర్జన్య అవాంతరాభిమాని ఈ మేఘకి పర్జన్య అంతకంథ అవాంతరాభిమాని అనిరుద్ధన వని కామపుత్ర అనిరుద్ధన పత్ని బ్రహ్మాండాభిమాని అభిమాని ఉషా దేవి అంతారు విరాటరయర విరాట బ్రహ్మాండకి అభిమాని ఉషా దేవీ అన్న ఇలియవరగ ఇప్ప కక్షదల ఆరు జనర ముందే నత ನಾನು ನಲವಿಂದ ದೇವ ನಲವಿಂದ ಅಂದರೆ ಪ್ರೀತಿಯಿಂದ ದೇವತೆಗಳನ್ನು ನೆನೀತಾ ಇದ್ದೇನೆ ಅನಾಖ್ಯ ದೇವತೆಗಳು ಇಪ್ಪತ್ತೊಂದು ಇಪ್ಪತ್ತೊಂದನೇ ಕಕ್ಷದಲ್ಲಿದ್ದಾರೆ ಅಂತಾರೆ ಹೀಗೆ ದೇವ ಅನ್ನತಕ್ಕಂಥ ಬದ್ದಲ್ಲಿ ರಹಸ್ಯ ಇಟ್ಟಿದ್ದಾರೆ ಪುನಃ ದೇವಪದ ಪುನರಾವರ್ತಿ ಮಾಡಿಕೊಂಡು ದೇವಾನನ ಮಹಿಳೆ ಸ್ವಹಕ್ಯಾರು ಅಂತಾರೆ ದೇವತೆಗಳಿಗೆ ಮುಖನಾದ ಅಗ್ನಿಮುಖ ಅವನು ಪೋಸ್ಟ್ ಮ್ಯಾನ್ ಎಲ್ಲರಿಗೂ ಕೊಡ್ತಕ್ಕಂಥವ ಯಾರ ಹೆಸರು ಹೇಳಿ ನಾವು ಅಗ್ನಿಯಲ್ಲಿ ಹಾಕ್ತೀವೋ ಅಗ್ನಿ ಅವರ ಹೆಸರಿಗೆ ವಿಭಾಗ ಮಾಡಿ ಅವರಿಗೆ ಮುಟ್ಟಿಸ್ತಾನವ ಆದ್ದರಿಂದ ಇಂಥ ಮಹನೀಯ ಆಮೇಲೆ ಗಂಗಾ ಪರ್ಜನ್ಯ ಶ್ಯಾಮಲಾದೇವಿ ಇವೆಲ್ಲ ಹೇಳಿದ್ರಲ್ಲ ಮುಂದೆ ಏನು ಮಾಡ್ತಾರೆ ಅಂದರೆ ಈ ಇಲ್ಲಿಗೆ ಇಪ್ಪತ್ತೆರಡನೇ ಕಕ್ಷ ಮುಗಿದು ಇಪ್ಪತ್ತೊಂದು ಇಪ್ಪತ್ತೆರಡು ಆಯಿತು ಮುಂದೆ ಇದರಲ್ಲಿ ನದಿಗಳ ತಾರತಮ್ಯ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು ನದಿ ತಾರತಮ್ಯ ಸ್ತೋತ್ರ ಅಂತ ಒಂದು ಬರೆದಿದ್ದಾರೆ ಅದನ್ನೇ ವಿಸ್ತಾರ ಮಾಡಿ ಮಹನೀಯರು ಜಗನ್ನಾಥ ಜಗನ್ನಾಥದಾಸರು ನದಿ ತಾರತಮ್ಯವನ್ನು ಬರೆದಿದ್ದಾರೆ ಸುಮಾರು ಹದಿಮೂರು ಪದ್ಯಗಳಿಂದ ಬರೆದಿದ್ದಾರೆ ಅವರು ಇಪ್ಪತ್ತ್ ಕಕ್ಷದ ಕಕ್ಷ ಅವಾಂತರ ಜಲಾಭಿಮಾನಿ ಬುಧನನ್ನು ತಾವು ಪಾಲಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ವಿಧಿಪಿತನ ಪಿತನ ಪದಾಂಬುಜಗಳಿಗೆ ಮಧುಪನಂತೆ ವಿರಾಜ ಪಾಮಲ ಉದಕಗಳಿಗೆ ಸದಾಭಿಮಾನಿಯು ಎಂದೆನಿಸಿಕೊಂಬ ಬುಧಗೆ ನಾ ಒಂದಿಸುವ ಸನ್ಮೋದಿ ನಿರಂತರವಲಿದು ಯಮಗ ಅಭ್ಯುದಯ ಪಾಲಿಸಲೆಂದು ಪರಮೋತ್ಸಾಹದೊಳನು ದಿನದಿ ಪರಮಾತ್ಮ ಬ್ರಹ್ಮದೇವರ ತಂದೆಯಾದ ನಾರಾಯಣ ಭಿನ್ನ ವಾಸುದೇವನ ಪಾದಾಂಬಳುಗಳಿಗೆ ಪಾದ ಕಮಲಗಳಿಗೆ ನಾನು ನಮಸ್ಕಾರ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆಸ್ವಾದನ ಮಾಡಲಿಕ್ಕೆ ಆ ರಸವನ್ನು ಆಸ್ವಾದನ ಮಾಡಲಿಕ್ಕೆ ಮಸುಪರಂತೆ ಇರತಕ್ಕಂಥ ಷಟ್ಪದಿ ಅಂತಾರೆ ಅದಕ್ಕೆ ಭ್ರಮರ ಗುಂಗೆ ಗುಂಗೆಹುಳಿದಂತೆ ಕಮಲದಲ್ಲಿ ಸೇರಿ ಕಮಲದ ರಸವನ್ನು ಈ ಉಂಟು ಮಾಡ್ತದೆ ಭಗವತ್ಪಾದ ಕಮಲದಲ್ಲಿ ಸದಾ ಶೋಭಿಸ್ತಾ ಇರ್ತಾ ಇರ್ತಕ್ಕಂಥ ಅಮಲ ಉದಕಗಳಿಗೆ ಸದಾಭಿಮಾನಿ ಎಂದೆನಿಸಿಕೊಂಬ ಅಂತ ಸ್ವಾದೋದಕಗಳಿಗೆ ಈ ಸ್ವಾದೋದಕವನ್ನು ಕೇವಲ ದೇವರಿಗೆ ಮಾತ್ರ ಹಾಕಬೇಕು ಅದು ಕೆಲವು ಪಾದರೂಕದಲ್ಲೂ ಹಾಕ್ಬಿಟ್ಟಿರ್ತಾರೆ ಮಠದಲ್ಲಿ ನೋಡ್ರಿ ತೀರ್ಥ ಎರಡೂ ಒಂದು ರುಚಿ ಒಂದೇ ರುಚಿ ಆಗಿರುವ ದೇವತೆಗಳಿಗೆ ಅದು ಹಾಕಬಾರ್ದು ಕೇವಲ ದೇವರಿಗೆ ಮಾತ್ರ ಸ್ವಾದೋದಕ ಸ್ವಾದೋದಕ ಅಂತ ಯಾಕೆ ಕರೀತಾರೆ ಅಂದರೆ ಅಲ್ಲಿ ಬುಧ ಇರ್ತಾನೆ ಬುಧ ಏನು ಮಾಡ್ತಾನೆ ಪಚ್ಚ ಕರ್ಪೂರ ಕೇಸರಿ ಇವಕ್ಕೆಲ್ಲ ಮನ್ಮತ ಅಭಿಮಾನಿ ಮನ್ಮಥನಿಂದ ಒಳಗೂಡಿಕೊಂಡು ಬುಧ ಭಗವಂತನ ಸೇವೆ ಮಾಡ್ತಾನೆ ನೀರು ಹಾಕಿ ಅಭಿಷೇಕ ಮಾಡಿದ ಮೇಲೆ ಅದನ್ನು ಪಾ ಹಾಕಿ ಅಭಿಷೇಕ ಮಾಡೋಕೆ ಸ್ವಾದೋದಕವನ್ನು ಒಳ್ಳೆ ಗುಣಾಭಿಮಾನಿ ಅಂತ ಕರೀತಾರೆ ಅದಕ್ಕೆ ಈ ಶ್ರೀ ಪಾದಗವಲ್ಲದ ಸ್ವಾದನ ಕಾರಣದಿಂದ ನಿರ್ಮಲವಾದ ಸ್ವಚ್ಛವಾದ ಜಲಗಳಿಗೆ ಅಭಿಮಾನಿ ಪರಮಾತ್ಮನ ಪ್ರೀತಿಯಿಂದ ಜಲಗಳಿಗೆ ಸ್ವಾಮಿಯಾದವನು ಅಂತ ಕರೆಸ್ಕೊಳ್ತಾನೆ ಬುಧಗೆ ನಾವು ಹೊಂದಿಸುವ ಈ ಬುಧ ಅನ್ನತಕ್ಕಂಥ ಕುಡಿಯೋ ನೀರಿಗೂ ಅಭಿಮಾನಿ ಭಗವಂತ ಕುಡಿಯೋ ನೀರಿಗೂ ಕೂಡ ಸ್ವಾರೋದಕ ಹಾಕಬೇಕು ಮತ್ತು ಭಗವಂತನಿಗೂ ಬರುತ್ತೆ ಆದರೆ ವಾಯುದೇವರಿಗೆ ಎತೆಗಳಿಗೆ ಯಾರಿಗೂ ಅಭಿಷೇಕ ಮಾಡಬಾರ್ದು ಅದರಿಂದ ವಾಯುದೇವರಿಗೆ ಇತ್ಯಾದಿ ಬೇರೆ ದೇವತೆಗಳಿಗೆ ನೀವು ಮಾಡಬೇಕಾದ್ರೆ ಒಂದು ಸಾಲಿಗ್ರಾಮವನ್ನು ಅವ್ರ ತಲೆ ಮೇಲೆಟ್ಟು ಆ ಸಾಲಿಗ್ರಾಮಕ್ಕೆ ಹಾಕಬೇಕು ಅದರ ಉದಕವನ್ನು ಉಳಿದವರು ತೊಗೊಂಡ್ರೆ ಪರ ಇಲ್ಲ ಹಾಗೆ ಹೇಳ್ತಾರೆ ಆದ್ದರೆ ನಿರ್ಮಲವಾದ ಸ್ವಚ್ಛವಾದ ಜಲಗಳಿಗೆ ಅಭಿಮಾನಿ ಪರಮಾತ್ಮನ ಪ್ರೀತಿಯಿಂದ ಜಲಗಳಿಗೆ ಸ್ವಾಮಿ ಅಂತ ಕರೆಸ್ಕೊಳ್ತಾ ಇದ್ದಾನೆ ಚಂದ್ರಪುತ್ರ ಬುಧ ನಾನು ನಮಸ್ಕಾರ ಮಾಡ್ತಿದ್ದೀನಿ ಅಂತಾನೆ ಯಾಕೆ ಒಂದನೇ ಅಂತಂದರೆ ಸನ್ಮೋದಿನಿ ಒಲೆದು ಪ್ರೀತಿಯಿಂದ ಸಂತೋಷದಿಂದ ಪರಮೋತ್ಸವದಿಂದ ಒಳ್ಳೆಯ ಉತ್ತಮವಾದ ಮಂಗಳಕರ ಸಂತೋಷ ನಿರಂತರ ನನಗೆ ಅಭ್ಯುದಯ ಪಾಲಿಸಲಿ ಅಂತಂದರೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಅನ್ವಯ ಮಾಡ್ಕೊಳ್ಬೇಕು ಅಭ್ಯುದಯ ಪಾಲಿಸಲಿ ಅಂತಂದರೆ ನಮಗೆ ಅಭಿವೃದ್ಧಿ ಏಳಿಗೆ ಕೊಡಲಿ ಅಂತ ಹೇಳಿ ವಂದನೆ ಮಾಡ್ತಾ ಇದ್ದೀನಿ ಪರಮಾತ್ಮನ ಪಾದಕಮಲಗಳ ರಸಸ್ವಾದನ ಮಾಡಿದ ಬುಧನಿಗೆ ಬಿಂಬನಾದ ಹರಿ ಹರಿ ಏನು ಮಾಡ್ತಾನೆ ಅಂದರೆ ದಿನೇ ದಿನೇ ಭಕ್ತಿಯಲ್ಲೇ ಅಭಿವೃದ್ಧಿ ಮಾಡ್ತಾನಂತೆ ಹರಿಪಾದ ಕಮಲ ರಸಾಸ್ವಾದನ ಭಾಗ್ಯ ಕೊಡಲಿ ಅಂತ ಹೇಳಿ ಬುಧನ ಮೂಲಕ ಪರಮಾತ್ಮನನ್ನು ಕೊಂಡಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಪದ್ಯ ಇಪ್ಪತ್ನಾಲ್ಕನೇ ಕಕ್ಷೆಯಲ್ಲಿರುವ ದೇವಕಿ ಯಶೋಧ ದೇವಿಯರನ್ನು ಪ್ರಾರ್ಥನೆ ಮಾಡ್ತಾರೆ ಶ್ರೀ ವಿರಿಂಚದ್ಯಮರಮನಕ್ಕೆ ನಿಲುಕಾವಕಾಲಕ್ಕೆ ಜನರ ಜನನ ರಹಿತನ ತಾವಲಿಸಿ ಮಗನೆಂದು ಮುದ್ದಿಸಿ ಲೀಲೆಗಳನ್ನು ಅಲ್ಪ ದೇವಕಿಗೆ ಬಂದಿ ಪೇ ಯಶೋಧ ದೇವಿಗೆ ಆನವಿಸುವನು ಪರಮ ಕೃಪಾವಲೋಕನದಿಂದ ಸೊಲಹೆಮ್ಮ ಸಂತತಿಯ ಎಲ್ಲರೂ ಕೂಡ ದೇವಕಿ ಯಶೋಧ ದೇವಿಯಗೂ ಕೂಡ ನಿತ್ಯ ಪ್ರಾರ್ಥನೆ ಮಾಡಬೇಕು ಹೆಣ್ಣು ಮಕ್ಕಳು ಅವ್ರಿಗಿರೋ ಮಕ್ಕಳೆಲ್ಲರೂ ಕೂಡ ಕ್ಷೇಮವಾಗಿರಲಿ ಅಂತಂದರೆ ಸಂಪತ್ಕರಳಾದ ಲಕ್ಷ್ಮೀದೇವಿ ಬ್ರಹ್ಮದೇವರ ಜಗತ್ತು ಸೃಷ್ಟಿ ಮಾಡ್ತಾ ಇದ್ದಾನೆ ಇಂಥ ಬ್ರಹ್ಮದೇವ ಮೊದಲಾದವರು ಯಾವ ಕಾಲಕ್ಕೂ ಅಮರರ ಮನಕ್ಕೆ ದೇವತೆಗಳ ಮನಸ್ಸಿಗೆ ಪೂರ್ಣ ಒಲಿಯದೆ ನಿಲ್ಕದೆ ಮನಸ್ಸಿಗೆ ತೋರದೇ ಇರುವ ಜನನರಹಿತನ ಪ್ರಾಕೃತ ದೇಹದಿಂದ ಹರಿಯಾದ ಕೃಷ್ಣ ಶ್ರೀಕೃಷ್ಣನನ್ನು ದೇವರನ್ನು ತಾ ಒಲಿಸಿದ್ದಾಳೆ ತಾನು ಭಕ್ತಿಯಿಂದ ಎಂಬ ಪ್ರೀತಿಯಿಂದ ಪ್ರಸನ್ನೀಕರಿಸಿಕೊಂಡು ಮಗನಿಂದ ಮುದ್ದಿಸಿ ವಸುದೇವ ದೇವಕಿಯರ ಕಾರಾಗೃಹದಲ್ಲಿ ಇರುವಾಗ ಅಲ್ಲಿ ಹುಟ್ಟಿದ್ದಾನೆ ಕೃಷ್ಣ ಪರಮಾತ್ಮ ಚತುರ್ಭುಜ ಆದಿಗಳಿಂದ ಆವಿರ್ಭೂತನಾಗಿರುವುದನ್ನು ನೋಡಿ ಇವನೇ ಶ್ರೀಹರಿ ಅಂತ ಹೇಳಿ ಸ್ತೋತ್ರ ಮಾಡಿದಾಗಿದ್ದು ಕಾಲಕ್ಕೂ ಕೂಡ ಮೋಹದಿಂದ ಏನು ಸ್ತೋತ್ರ ನೋಡಿದಾಗ ಶಂಕಚಕ್ರ ಗದಾಪದ್ಮ ಇತ್ತು ಪರಮಾತ್ಮನ ಸ್ತೋತ್ರ ಮಾಡಿದರು ಯಾವಾಗ ಸ್ತೋತ್ರ ನಿಂತೋ ಅವ ಮಾಯ ಅದು ದೇವರು ಏನಾಯಿತು ನನ್ನ ಮಗ ಅಂತ ಹುಟ್ಟುಬಿಡ್ತು ಮನಸ್ಸಿಗೆ ಪರಮಾತ್ಮ ಇಲ್ಲ ಆದ್ದರಿಂದ ಬಾಲರೂಪಿಯಾದ ಕೃಷ್ಣನ ಮುಖವನ್ನು ಚು ಕೃಷ್ಣರ ಬಾಲ್ಯಗಳನ್ನು ನೋಡ್ತಕ್ಕಂಥದ್ದು ಆಟ ಪಾಠ ಕಣ್ಣು ತುಂಬ ನೋಡಿ ಸಂತೋಷ ಪಡ್ತಕ್ಕಂಥ ದೇವಿಕೆ ದೇವಿಗೆ ನಮಸ್ಕಾರ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇಚ್ಛುತ್ತಾ ಭಕ್ತಿಪಾಶದಿಂದ ಅವರಿಗೆ ಕಟ್ಟಿದ ಯಶೋಧಾದೇವಿಗೂ ಕೂಡ ನಮಸ್ಕಾರ ಮಾಡ್ತಾಯಿದ್ದೀನಿ ನಂದಗೋಗನ ಮಾಡಿದೆ ಯಾಕೆ ಯಶೋಧಾದೇವಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂಥೇಳಿ ದೇವಕಿ ಯಶೋಧ ದೇವಿಯರಿಗೆ ಆದ ಕೃಷ್ಣನಿಗೆ ಕೃಷ್ಣ ದೇವರಿಗೆ ತಾಯಿ ಅಂತ ಅನಿಸಿರ್ತಕ್ಕಂಥವರು ಸಲಹಿ ಅಂತ ಹೇಳಿ ಪರಮ ಕೃಪಾವಲೋಕನದಿಂದ ಅಂತ ಪ್ರಾರ್ಥನೆ ಮಾಡ್ತಾರೆ ಭಗವದ್ಭಕ್ತರ ಪೀಳಿಗೆ ವಂಶವನ್ನು ಕಟ್ಟಿ ಅಭ್ಯುದಯ ಮಾಡಿದ ಕರುಣಾಳವಾಗಿರ್ತಕ್ಕಂತಹ ದಾಸರೇ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹೇಗೆ ಕೃಷ್ಣ ಪರಮಾತ್ಮನ ಅಷ್ಟಮಹಿಷಿಯರು ಏನಿದ್ದಾರೆ ಅವರು ಸಾವಿರಾರು ಜನ ಅವರಿಗಿಂತ ನಂದ ಪತ್ನಿ ಅಧಿಕ ಅವಳಿಗಿಂತ ದೇವಿಕೆಯರು ಅಧಿಕ ಅಷ್ಟಮಹಿಷಿಯರಲ್ಲದೇ ಸಾವಿರಾರು ಜನ ಪತ್ನಿಯರು ಕೃಷ್ಣನಿಗೆ ವಸುದೇವನು ಅಧಿಕ ಈ ಪದ್ಯ ಪುಷ್ಕರ ಸ್ತೋತ್ರದ ಅನಂತರದಲ್ಲಿ ಇರಬೇಕಾಗಿತ್ತು ಅದಕ್ಕೋ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂತಾರೆ ಇಪ್ಪತ್ನಾಲ್ಕನೇದು ದೇವಿಕೆ ಉಷಾದೇವರಿಗಿಂತ ಕ್ರಿಯೆಗಳು ಆದ್ದರಿಂದ ಅಪ್ರಮಾಣಿಕವಾಗಬೇಕಾದೀತು ಹೀಗೆ ಮೊದಲೇ ಹಾಕ್ಬಿಟ್ಟಿದ್ದು ತಪ್ಪದು ಆಮೇಲೆ ಹಾಕಬೇಕಾಗಿತ್ತು ಈ ಪದ್ಯ ಅಂತ ಬರಿತಾ ಇದ್ದಾರೆ ವ್ಯಾಖ್ಯಾನಕಾರ್ ಈ ಪದ್ಯ ಪುಷ್ಕರಣ ಸ್ತೋತ್ರ ನಂತರದಲ್ಲಿ ಇರಬೇಕು ಅಂತ ವ್ಯಾಸದಾಸ ಸಿದ್ಧಾಂತ ಕೌಮುದ ಜ್ಞಾನಿಗಳ ವಚನದಂತೆ ಮೊದಲಿಗೆ ಪದ್ಯ ಬರೆದಿದ್ದಾರೆ ಹಳೆಯ ಎಲ್ಲ ಪ್ರತಿಗಳಲ್ಲಿ ಪದ್ಯ ನಾಮಾಭಿಮಾನಿ ಉಷಿಯಂತಲೂ ಕೂಡ ಮೊದಲಿಗೆ ಇದೆ ಉಷಾದೇವಿಗಿಂತ ಮುಂಚೆನೇ ಇದೆ ಇದು ಬೃಹತ್ ಬೃಹತ್ತಾರತಮ ಪದ್ಯದಲ್ಲಿ ಕೂಡ ಕೃಷ್ಣಾಂಗ ಸಂಗೆ ಗೋಪ ಗೋಪಿಕಾ ಸ್ತೋತ್ರ ಸ್ತ್ರೀಯರ ಸ್ತುತಿ ಪದ್ಯ ಅಂತ ಅರವತ್ತಾರು ಅದ್ರ ಅಲ್ಲೇ ಅರವತ್ತಾರು ಅರವತ್ತೇಳನೇ ಪದ್ಯದಲ್ಲಿ ಬರೆದಿದ್ದಾರೆ ಅಂತಾರೆ ಹದಿಮೂರು ನುಡಿಯ ಒಂದು ಪದ್ಯ ಬರೆದಿದ್ದಾರೆ ಅದರಲ್ಲಿ ಇದನ್ನು ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಂದಗೋಪಿನಿ ಅಗ್ನಿಪುತ್ರಿಗೆ ಸಹಸ್ರಗುಣದಿಂದ ಉತ್ತಮಳು ಯಶೋಧೆಗೆ ಒಂದೆಳ್ಳಶು ವಸುದೇವ ಉತ್ತಮನೆಂದು ಮತ್ತು ಜಮಖಂಡಿ ಆಚಾರ್ಯರ ಪೂರ್ವ ವಿದ್ಯಾಗುರುಗಳಾದ ಶ್ರೀ ಸತ್ಯಪರಾಕ್ರಮತೀರ್ಥ ಸ್ವಾಮಿಗಳ ರಚನೆ ಮಾಡಿದ ಪ್ರಮೇಯ ಮಾಲಿಕೆಯಲ್ಲಿ ಕೂಡ ಅಗ್ನಿಪುತ್ರೇಭ್ಯ ಸಹಸ್ತೋತ್ರಂ ಯಶೋದೋಪಾಶ್ಯಾಯ ನಮಃ ಅಂತ ಹೇಳಿ ವಿವರಣೆ ಕೊಟ್ಟಿದ್ದಾರೆ ಅಂತ ಬಂದಿದೆ ತಾರತಮ್ಯ ಪ್ರಕಾಶಕೆಯಲ್ಲಿ ದೇವಕಿ ಮತ್ತು ಯಶೋಧ ದ್ರೋಣಪತ್ನಿ ವಸು ಅವೇಶ ಅವೇಶಾಭಾವ ಕಾಲದಲ್ಲಿ ಅವರೆಲ್ಲರನ್ನು ಬಣ್ಣಿಸಿದ ಕಾರಣ ಈ ಪದ್ಯಕ್ಕೆ ಮೊದಲು ರಚನೆ ಮಾಡಿ ನಂತರ ಉಷಾದೇವಿ ನಾಮಾಭಿಮಾನಿ ಉಷಾದೇವಿ ಸ್ತೋತ್ರ ಮಾಡಿದ್ದಾರೆ ಅಂತ ಬ್ರಹ್ಮಾಂಡಾಭಿಮಾನಿ ಉಷಾ ಬೇರೆ ನಾಮಾಭಿಮಾನಿ ಉಷಾ ಬೇರೆ ಇದ್ದಾರೆ ಅಲ್ಲಿ ಅಶ್ವಿನಿ ದೇವತೆಗಳ ಪತ್ನಿ ಉಷಾದೇವಿಯರ ಸ್ತೋತ್ರ ಮಾಡ್ತಾ ಸಕಲ ಸ ರೋಗಗಳನ್ನು ಕಳಿಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಪಾಮರರಡನ ಪವಿತ್ರ ಕೈಶಿಸುವ ಶ್ರೀ ಮುಕುಂದನ ವಿಮಲ ಮಂಗಳ ನಮಗಳಿಗೆ ಅಭಿಮಾನಿಯಾದವುಷಖ್ಯ ದೇವಿಯರು ಭೂಮಿಗಳುಳ್ಳಖಿಳ ಸಜ್ಜನರಾಮಯಾದಿಗಳಳಿದು ಸಲಹಲಿ ಶ್ರೀ ಮರುತ್ವಾನ್ ಮರುತ್ವಾನ್ಮನೆಯ ರಮಣಿ ಪ್ರತಿದಿನದಿ ಪವಿ ಪಾಮರಗಳನ್ನು ಪಾಪಗಳನ್ನೆಲ್ಲ ಕಳೆದು ಅವರನ್ನು ಶುದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡುವ ಪವಿತ್ರವಾದ್ದು ಹರಿನಾಮ ಅದನ್ನು ಮುಕುಂದನ ವಿಮಲ ಮಂಗಳ ನಾಮಗಳ ಅಭಿಮಾನಿ ಅದಕ್ಕೆ ಅಭಿಮಾನಿ ಉಷಾದೇವಿ ಇಂಥ ಪವಿತ್ರವಾದ ಮುಕುಂದನ ಮಂಗಳ ನಾಮ ಬರಬೇಕು ಬರೀ ಮಾತು ಅಮ್ಮ ತಾತ ಅಜ್ಜ ಇವರು ಅಂದರೆ ಅಲ್ಲಿ ಯಾರು ಅಂದರೆ ಬರೀ ಇವಳು ಯಾರು ನಮ್ಮ ಪಾರ್ವತಾದೇವಿ ಇದ್ದರೆ ಸಾಕು ಮಾತು ಬಂದ್ಬಿಡ್ತದೆ ಪಾರ್ವತಾದೇವಿ ಸರಸ್ವತಾದೇವಿಯಲ್ಲಿದ್ದರೆ ಬಂದ್ಬಿಡ್ತದೆ ಅದೆಲ್ಲ ಲೌಕಿಕಕ್ಕೆ ಬರ್ತೆ ಪಾರಮಾರ್ಥಿಕ ಭಗವಂತನನ್ನು ಕೊಂಡಾಡಲಿಕ್ಕೆ ಮನಸ್ಸು ಶುಚಿಯಾಗಬೇಕಾದ್ರೆ ಪರಮಾತ್ಮನ ನಾವು ಕೊಂಡಾಡಬೇಕಾದ್ರೆ ಈ ದೇವಿ ಬೇಕು ನಾಮ ಅಭಿಮಾನಿ ಉಷಾ ಅಂದರೆ ಅವಳು ಪರಮಾತ್ಮನ ನಾಮಾಭಿಮಾನಿ ಅಂತ ಅರ್ಥ ವಿಮಲ ಮಂಗಳ ನಾಮ ಅಂತ ಕರೀತಾ ಇದ್ದಾರೆ ಗೋವಿಂದ ಅಚ್ಯುತಾನಂತ ರಾಮಕೃಷ್ಣ ಅನಂತ ಹರಿನಾಮಗಳು ಅಭಿಮಾನಿಯಾದ ಉಷಾಖ್ಯ ದೇವಿಯರ ಸರ್ವತೋಮಾನ ಅಭಿಮಾನ ಅಂತ ಅರ್ಥ ನಾಮಜ್ಞಾನ ಒಳ್ಳೆಯವರಾದ್ದರಿಂದ ಹರಿಣಾಮವೇ ನನ್ನದು ಅಂತ ಹೇಳಿ ಪ್ರೀತಿಯಿಂದ ಅಭಿಮಾನ ಮಾಡ್ತಾಳೆ ಆಕೆ ಹರಿಣಾಮಗಳಿಗೆ ಅಭಿಮಾನಿಯಾದ ಉಷಾಖ್ಯ ದೇವಿಯರು ಉಷಸಿ ಹೆಸರುಳ್ಳ ಉಷಾದೇವಿಯರು ಇವರೇನೆಂದರೆ ಆ ಮರುತ್ವಾನ್ ಮನೆಯ ವೈದ್ಯರ ರಮಣಿ ಮರುತ ಸತ್ಯ ಸೇತಿ ಮರುತತ್ವಾನ್ ಆತನ ಮರುತ್ವಾನ ಅಂದರೆ ದೇವೇಂದ್ರನ ಮನೆ ಸ್ವರ್ಗಲೋಕದ ವೈದ್ಯರುಗಳು ಅವರ ಹೆಂಡತಿಕೆ ಅಶ್ವಿನಿ ಹ್ಞೂ ಅಶ್ವಿನಿ ಇಲ್ಲ ನಾಸತ್ಯ ದಶರು ಅಂತ ಇದ್ದಾರೆ ಅವರ ಪ್ರತಿದಿನ ನಿತ್ಯದಲ್ಲಿ ಭೂಮಿಯುಳ್ಳ ಅಖಿಳ ಸಜ್ಜನರ ಆಮಯಾದಿಗಳ ಸಲಹಲಿ ಪೃಥ್ವಿಯಲ್ಲಿ ಎಷ್ಟೋ ಜನ ಭಕ್ ಕಷ್ಟಗಳು ಕಷ್ಟಗಳು ಬರ್ತಾಯಿದೆ ಮನೋವ್ಯಥೆಯನ್ನು ಕಳೆದು ಹರಿನಾಮ ಅಂತಕ್ಕಂತಹ ದಿವ್ಯ ಅಮೃತದ ಔಷಧವನ್ನು ಕೊಡಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಅಂತಹ ಉಷಾದೇವಿಯರು ಈ ಪಾವನನ್ನು ಮರೆಯದೆ ನಾನಾ ರೋಗ ಪೀಡಿಸಿದ ಹರಿನಾಮವನ್ನು ಬರೀರಿ ಅಂತ ಹೇಳಿ ಕೊಂಡಾಡ್ತಾ ಇದ್ದಾರೆ ಬರೆಯಿರಿ ಅಂತ ಹೀಗೆ ಇಪ್ಪತ್ತೈದನೇ ಕಕ್ಷದಲ್ಲಿ ಪೃಥ್ವಿ ಕಲಾಭಿಮಾನಿ ಧರಣಿ ದೇವಿ ಸ್ತೋತ್ರ ಮೇಲೆ ಮುಂದೆ ನಿನ್ನ ಕದ್ದೊಯ್ದಿರಲು ಪ್ರಾರ್ಥಿಸಿ ದೇವತೆಗಳು ಉತ್ತರ ಬಲಾಲಿಸಿ ತಂದವರಾಹ ರೂಪಿತನು ಧರಣಿ ಜನನಿ ನಿನ್ನ ಕೆರೆಗೆ ಭಿನ್ನಯಿಸುವನು ಪಾದ ಸ್ಪರ್ಶ ಮೊದಲಾದ ಕೆಲ ದೋಷಗಳೆಣಿಸದಿರು ಎಂದು ಆದಿ ಹಿರಣ್ಯಾಚ್ಛ ಅಂತ ಆದಿ ಹಿರಣ್ಯಾಚ್ಛ ಆದಿ ಹಿರಣ್ಯ ಕಶಪು ಅವರು ಬೇರೆ ಈ ಹಿರಣ್ಯಾಚ್ಛ ಈ ಹಿರಣ್ಯಕಶ್ಯಪು ಬೇರೆ ಆದ್ದರಿಂದ ಹೇ ಪೃಥ್ವಿ ಅಭಿಮಾನಿಯ ದೇವಿ ಇನ್ನು ಕದ್ದು ಇದೆ ಆ ಹಿರಣ್ಯಾಕ್ಷ ಅಂತಾನೆ ಭೂಮಿಯೊಳಗೆ ಧರ್ಮ ಕಾರ್ಯನೇ ನಡುವೆ ಅದು ಧರ್ಮ ಕಾರ್ಯ ನಡೆದ್ರೇ ಇವರು ಹೋಮ ಹವನ ಅಂತ ಮಾಡ್ತಾರೆ ಅದರಿಂದ ದೇವರಿಗೆ ಒಳ್ಳೆಯ ಶಕ್ತಿ ಬರ್ತದೆ ದೇವತೆಗಳಿಗೆ ಅದಕ್ಕೆ ಯಾವುದು ನಡೀದೇ ಇರೋಂಗೆ ಭೂಮಿನೇ ಇಲ್ದಂಗೆ ಮಾಡಿಬಿಟ್ರೆ ಅವರೆಲ್ಲಿ ಮಾಡ್ತಾರೆ ಅಂತೇಳಿ ಭೂಮಿಯನ್ನೇ ತೊಗೊಂಡು ಹೋಗ್ಬಿಟ್ನಂತೆ ಕದ್ದೊಯ್ದಿರಲು ಕಳು ಮಾಡಿ ಒಳ್ಳೆ ಒಳ್ಳೆ ಪ್ರಶ್ನೆ ಕೇಳಿದ್ರು ಎಲ್ಲ ಸ್ವಾಮಿ ಭೂಮಿನೇ ಚಾಪೆ ಸುತ್ತಿದಂಗೆ ಸುತ್ಕೊಂಡು ಹೋದ ಅಂತಂದರೆ ಮತ್ತು ಉಳಿದವರೆಲ್ಲ ಎಲ್ಲಿದ್ರು ಅಂತ ಕೇಳಿದರು ಉಪನ್ಯಾಸಕ್ಕೆ ಹೋದಾಗ ನಾನಂದೇ ಭೂಮಿ ಕದ್ದೊಯ್ದೆ ಆದರೆ ಭೂಮಿನೇ ಕದ್ದೊಯ್ಬೇಕು ಅಂತೇನಿಲ್ಲ ನಿಮ್ಮ ಮನೆನೇ ಹೋಯ್ತಪ್ಪ ಅಂದ್ರೆ ಏನರ್ಥ ನಿಮ್ಮ ಮನೆ ಯಜಮಾನ ಹೋದ ಅಂತ ಅರ್ಥ ಮನೆ ಯಜಮಾನ ಹೋದ್ರೆ ಮನೆ ಅಲ್ಲೇ ಇರುತ್ತೆ ಮನೆ ಹೋದಂಗೆ ಆಯ್ತೇನೋ ಇಲ್ಲ ಹಂಗೆ ಅಭಿಮಾನಿ ದೇವತೆ ಏನೋ ಒಯ್ದ ಅರ್ಥ ಆಮೇಲೆ ಮೇಲೆ ಓಹೋ ಹೌದು ಸರಿ ಸರಿ ಹೀಗೆ ಜನಗಳ ಪ್ರಶ್ನೆ ಕೇಳೋದು ಭಾಳ ಜಾಣತನ ಕಳವು ಮಾಡಿಕೊಂಡು ಸಮುದ್ರದೊಳಗೆ ಅಡಗಿಬಿಟ್ಟ ಭೂದೇವಿಯನ್ನು ಸುತ್ತಕೊಂಡು ತೊಗೊಂಡು ಹೋಗಿಬಿಟ್ಟ ಇದನ್ನು ತಿಳಿದು ದೇವತೆಗಳೆಲ್ಲ ಮೊರೆ ಇಟ್ಟರು ಆಗ ವರಾಹ ರೂಪಿ ತಾನ ತಾಳಿ ಹರಿ ವರಾಹ ಅವತಾರ ಮಾಡಿ ಹಿರಣ್ಯಾಕ್ಷನ ಸಂಹಾರ ಮಾಡಿ ಸಮುದ್ರದಿಂದ ಮೇಲಕ್ಕೆ ತಂದು ಪುನಃ ನಿನ್ನ ಪೃಥ್ವಿ ಅಭಿಮಾನತ್ವ ಉಳಿಸಿ ಕಾಯ್ದೆ ಕಾಯ್ದನಮ್ಮ ಧರಣಿ ಝರಣಿ ಅಂತ ಹೇಳಿ ಯಾಕೆ ಯಾಕೆ ನಮಸ್ಕಾರ ಮಾಡ್ತಾರೆ ಪಾದಗಳಿಗೆ ನೀವು ತಾಯಿ ಬಾಲಕರಾದ ನಾವು ಭೂಮಿ ಮೇಲೆ ತಿರುಗಾಡೋದ್ರಿಂದ ನಮ್ಮ ಅಂಗಾಲು ತಟ್ಸ್ತಾ ಇದೆ ನನಗೆ ಇವೇ ಮೊದಲಾಗಿ ಒಳ್ಳೆ ಅನೇಕ ದೋಷಗಳು ಮಲಮೂತ್ರ ವಿಸರ್ಜನೆ ಮಾಡ್ತೀವಿ ಓಡಾಡ್ತೀವಿ ಮಲಗ್ತೀವಿ ಇವೆಲ್ಲ ಮಾಡ್ತೀವಿ ಅದ್ರ ತಪ್ಪು ಅದನ್ನು ದೋಷಗಳನ್ನು ನೆನೆಸಿಬೇಡ ತಾಯಿ ಅಂತ ಹೇಳಿ ನಮಸ್ಕಾರ ಇದ್ದೀನಿ ಅಂತ ಹೇಳಿ ಭೂಮಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶ್ವೇತವರಹಾಗಲ್ಲ ಅದಕ್ಕೆ ವರಾಹದೇವರು ಶ್ವೇತ ವರಹ ಬೇರೆ ಈ ವರಹ ಬೇರೆ ಇಬ್ಬರು ಹುಟ್ಟಿದ್ದಾರೆ ಬೇರೆ ಬೇರೆ ಇದ್ದಾರೆ ವ್ಯಾಸಿದ್ಧಾಂತ ಕೌಮುದಿಕಾರು ನಲವತ್ತೆರಡನೇ ಪದ್ಯ ನಲವತ್ತು ಮೂರನೇ ಪದ್ಯ ಎರಡೂ ಪದ್ಯಗಳಿಗೆ ಟೀಕಾ ಬರೆದಿಲ್ಲ ನಲವತ್ತೆರಡು ನಲವತ್ತ್ಮೂರಕ್ಕೆ ಯಾಕೋ ಗೊತ್ತಿಲ್ಲ ಅಂತ ಬರೀತಾರೆ ಅಂದರೆ ಜಂಬುಕಂಡೆ ಆಚಾರ ಬರೆದಿಲ್ಲ ಅಷ್ಟೇ ಅದು ಯಾಕಂತ ಗೊತ್ತಿಲ್ಲ విరాజితే వనద్రినిచయస్తరాజితే చేతన విధారకే గంధారస రూపాదిగణవ పుషే మునికుమ కశ్యపన నిజ తనుజ నినగా నమిపే ఎన్నవగుణిణి సై గా ఎణిసదే పాలు అవగెణ పాలు పాలిపుడు పరమాత్మనర్ధంగీ వనధివసనే ವನಧಿ ಅಂದರೆ ಸಮುದ್ರವೇ ಪೃಥ್ವಿ ಪೃಥ್ವಿ ಸುತ್ತಲಿದ್ದ ಕಾರಣ ದೇವಿಗೆ ಸಮುದ್ರವೇ ವಸನ ಆದ್ದರಿಂದ ಸಮುದ್ರವನ್ನೇ ಉಟ್ಕೊಂಡಿದ್ದಂಗೆ ಶ್ವೇತ ವಸ್ತ್ರಶ್ವೇತಂ ನೀಲಾಂಬರವಾದ ಪೀತಾಮರವನ್ನು ಇಟ್ಟಂತೆ ಶೋಭಿಸ್ತಕ್ಕಂಥದ್ದು ವನಾದ್ರಿ ನಿಜಯ ವಿರಾಜ ಪೃಥ್ವಿ ಮೇಲೆ ಇರತಕ್ಕಂಥ ಶ್ರೇಷ್ಠವಾದ ವಿಧಾರಕೆ ಎಂದರೆ ಆಶ್ರಯ ಕೊಟ್ಟ ಚೇತನ ಇವು ಪೃಥ್ವಿಯಲ್ಲಿ ಅನೇಕ ತರಹದ ಜೀವನಗಳಿಗೆ ಆಶ್ರಯ ಕೊಟ್ಟು ಚೇತನದಿಂದಲೂ ಅಚೇತನದಿಂದಲೂ ಬೆಟ್ಟ ನಾನಾ ಥರವಾಗಿರ್ತಕ್ಕಂಥ ಗುಡ್ಡ ಬೆಟ್ಟ ಎಲ್ಲ ಇದ್ದಾವೆ ಆ ಥರದ ವಸ್ತಾ ವಸ್ತುಗಳಿಗೆ ವಿದಾರಕೆ ವಿಶೇಷವಾಗಿ ಅವಳ ಭಾರವತ್ತು ಚೇತನರ ರಕ್ಷಿಸಿರ್ತಕ್ಕಂಥ ತಾಯಿ ರೂಪಾದಿ ಗುಣ ಒಪ್ಪುಷೆ ಸುಸೃಷ್ಟವಾದ ತತ್ವಗಳಿಂದ ಕೂಡಿದ ಬ್ರಹ್ಮಾಂಡದಲ್ಲಿ ಪಂಚವೃತ್ತೀಕರಣ ಅಂತ ಪ್ರಾಚುರ್ಯ ಅಪ್ರಾಚುರ್ಯದಿಂದ ಒಂದೊಂದು ಭೂತಗಳಲ್ಲಿ ಇಪ್ಪತ್ತಿಪ್ಪತ್ತು ಅಂಶದಿಂದ ಪ್ರತಿಯೊಂದು ಪಂಚಭೂತಗಳು ಸೇರಿರ್ತವೆ ಈ ಆಕಾಶ ವಾಯು ಅಗ್ನಿ ನೀರು ಭೂಮಿ ಇವೆಲ್ಲವೂ ಕೂಡ ಎಲ್ಲ ಪದಾರ್ಥಗಳಲ್ಲಿ ಸೇರಿರ್ತಾವಂತೆ ಆದ್ದರಿಂದ ಸೇರಿದ ಕಾರಣ ಕೇವಲ ಗಂಧಾತಿ ಪ್ರಾಚುರ್ಯದ ಗುಣದಿಂದ ಮಾತ್ರ ಅಪ್ರಾಚುರ್ಯದಿಂದ ನೀರಿನ ಗುಣವೆಂದರೆ ಅನೇಕ ರಸ್ ರಸಯುಕ್ತವಾದ ಫಲ ಔಷಧಿ ಶೋಭಿತಳಾಗಿರ್ತಕ್ಕಂಥವಳು ನೀನು ಭೂಮಿನೇ ಇಲ್ಲ ಅಂತಂದರೆ ಎಲ್ಲಿರಬೇಕು ಔಷಧಿ ಸಸ್ಯಗಳು ಆದ್ದರಿಂದ ಅಗ್ನಿಜ್ವಾಲಾಮುಖ ಪರ್ವತ ಇತ್ಯಾದಿ ರೂಪ ರೂಪಗುಣದಿಂದ ಹೀಗೆ ಮೂರು ಕಣ್ಣಿಗೆ ಕಾಣುವ ಭೂತಗಳು ಅಂತ ಕರೀತಾರೆ ಆದಿಪದದಿಂದ ಅಮೂರ್ತ ದ್ರವ್ಯಗಳು ದ್ರವ್ಯ ಅಮೂರ್ತ ದ್ರವ್ಯ ಅಂತ ಪಿತೃಗಳು ಏಳು ಜನ ಇದ್ದಾರಲ್ಲ ಅದರಲ್ಲಿ ಮೂರು ಜನ ಕಾಣ್ತಾರೆ ನಾಲ್ಕು ಜನ ಕಾಣುವುದಿಲ್ಲ ಅದಕ್ಕೆ ಅಮೂರ್ತ ನಂಚಮೂರ್ತ ನಾಮ ದೀಪ್ತ ತೇಜಸಾಂ ನಮಶ್ಯಾಮ್ ಸದಾ ತೇಷಾಮ್ ಧ್ಯಾಯನಾಂ ಯೋಗ ಚಕ್ಷುಷಾಂ ಅಂತೇಳಿ ಮಂತ್ರದಲ್ಲಿ ವೇದ ಮಂತ್ರವನ್ನೇ ಹಾಕಿದ್ದಾರೆ ಅದರಲ್ಲಿ ಆದ್ದರಿಂದ ಕಾಣತಕ್ಕಂಥವರು ಮೂರ್ತರು ಕಾಣದೇ ಇರೋರು ಆ ಮೂರ್ತರು ಮೂರ್ತ ರೂಪದಲ್ಲಿ ಇಲ್ಲ ಅಂತ ಮೂರ್ತಿ ರೂಪದಲ್ಲಿ ಆ ಮೂರ್ತ ದ್ರವ್ಯಗಳು ವಾಯು ಆಕಾಶಗಳನ್ನು ಉಳ್ಳಾಕೆ ಕಶ್ಯಪನ ನಿಜತನುಜೇ ಅಂತಾರೆ ಮುನಿಶ್ರೇಷ್ಠರಾದ ಕಶ್ಯಪರ ಮಹರ್ಷಿಗಳ ಮಗಳು ನೀನು ಶೋಣರ್ಜ ಕಾಶ್ಯಪಿ ಕ್ಷಿತಿ ಅಂತ ಅಮರಕೋಶ ಆದ್ದರಿಂದ ಕೂಶ ಅಂತ ಬಿದ್ದದೆ ಇಲ್ಲಿ ಅಮರಕೋಶ ಅಷ್ಟೆ ಕಾಶ್ಯಪಿ ಚಿರಿ ಇದು ಶಂಕರನ ಶಾ ಬಿಡಬೇಕು ಶಾ ಬಿದ್ದುಬಿಟ್ಟಿದೆ ವಿಶುಕುಳ ಶಾ ಕೋಶ ಆಗಿದೆ ಮಗಳಾಗಿರ್ತಕ್ಕಂಥ ಭೂದೇವಿಗೆ ಕಾಶ್ಯಪಿ ಅಂತ ಕರಿತಾ ಇದ್ದಾರೆ ಧರಾದೇವಿ ನನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂಥೇಳಿ ನವಗುಣಗಳ ಎಣಿಸಿದ ಧರಾದೇವಿಯಲ್ಲಿ ಭೂದೇವಿ ಹ್ಞೂ ಅದಕ್ಕೆ ಮೂಲ ಭೂಮಿಗೆ ಧರ ಅಂತಲೇ ಹೆಸರು ಧರಾದೇವಿಯಲ್ಲಿ ಭೂದೇವಿ ಪರಮಾತ್ಮನ ಹೆಂಡತಿ ಭೂದೇವಿ ಆವೇಶ ಇದ್ದದ್ದರಿಂದ ಭೂದೇವಿ ಅಂತ ಕರಿತಾರೆ ಧರಾದೇವಿಯೇ ಆಕೆ ಧರಿತ್ರಿ ಅಂತಾರೆ ಅದಕ್ಕೋಸ್ಕರ ಹೀಗೆ ನನ್ನ ಗುಣಗಳನ್ನು ಯಾವ್ಯಾವ ಭೂಮಿಯಲ್ಲಿ ಉಗುಳೋದು ಮೂತ್ರ ಮಾಡೋದು ಪುರೀಷ ಮಾಡೋದು ಇನ್ನೂ ಅನ್ಯಾಯವಾದ ಭೂಮಿಯಲ್ಲಿದ್ದೇ ಮಾಡ್ತಾ ಇದ್ದೀನಿ ಕೆಟ್ಟುಗಳನ್ನು ಗಾಯನಿಗೆ ತಾರದೆ ಪಾಲಿಸ್ತಾಯಿ ದಯಮಾಡು ಪರಮಾತ್ಮನ ಅರ್ಧಾಂಗೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತಾಯಿ ಅಂತಃಕರಣದಿಂದ ನನ್ನನ್ನು ರಕ್ಷಣೆ ಮಾಡು ಅಂತ ಆರ್ಥತೆಯಿಂದ ಸ್ತೋತ್ರ ಮಾಡ್ತಾ ವಿಶೇಷಾಂಶ ಏನು ಅಂದರೆ ಶ್ರೀಭೂ ದುರ್ಗಾ ಈ ಮೂರು ರೂಪಗಳು ಪರಮಾತ್ಮನ ಪತ್ನಿಯರು ನಿತ್ಯಾಭಿಯೋಗಿನಗಳು ಆದರೂ ಈ ಭೂರೂಪವಾಗಿರ್ತಕ್ಕಂಥ ಲಕ್ಷ್ಮಿಯೇ ಪೃಥ್ವೀ ಅಭಿಮಾನಿ ಧರ ಓ ಹ್ಞೂ ಅದಕ್ಕೆ ಧರಾದೇವಿಯಲ್ಲಿ ಅವಳ ವ್ಯಾಪ್ತಿ ಬಹು ವ್ಯಾಪ್ತಿ ಅದನ್ನೇ ಹೇಳ್ತಾ ಇದ್ದಾರೆ ಹದಿನೆಂಟನೇ ಶೇಷ ಶತಸ್ಥರ ಕಕ್ಷದಲ್ಲಿ ಬರ್ತಾಳೆ ಈಕೆ ಭೂರೂಪ ಲಕ್ಷ್ಮೀದೇವಿ ವಿಶೇಷ ಆವೇಶ ಹತ್ತೊಂಬತ್ತನೇ ಕಕ್ಷದಲ್ಲಿ ಪೃಥ್ವಿ ತತ್ವಕ್ಕೆ ಬೇರೆ ಯಾವ ಪೃಥ್ವಿ ಕಲಾಭಿಮಾನಿ ಧರಣೀ ದೇವಿಯಲ್ಲಿಯೂ ಕೂಡ ಈ ಭೂರೂಪ ಆವೇಶಿದ್ದರಿಂದ ವರಾಹ ರೂಪಿ ಹರಿ ಸ್ವೀಕಾರ ಮಾಡಿದ್ದಾನಲ್ಲಿ ಈ ಮೂರು ಭೂ ಭೂರೂಪಗಳು ಬೇರೆ ಬೇರೆ ಅಂತ ಬರಿತಾರೆ ಅಂದರೆ ಭೂರೂಪದ ಲಕ್ಷ್ಮೀದೇವಿ ವಿಶೇಷ ಆವೇಶ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಪೃಥ್ವಿ ತತ್ವಕ್ಕೆ ಒಬ್ಬಳು ಬೇರೆ ಪೃಥ್ವಿ ಕಲಾಭಿಮಾನಿ ಒಬ್ಬಳು ಬೇರೆ ಮೂರು ಭೂದೇವಿಗಳು ಕೂಡ ಅದೇ ಒಂದೇ ತತ್ವ ಅಂತ ಹೇಳ್ತಾ ಹೇಳ್ತಾಯಿದ್ದರು ಎಲ್ಲ ರೂಪಗಳು ಆದ್ದರಿಂದ ಹರಿ ಗುರುಗಳರ್ಚಿಸದ ಪಾಪಾತ್ಮರಣ ಶಿಕ್ಷಿಸಲೋ ಸಗ ಶನೈಶ್ಚರಣೆನಿಶಿ ಇವೆ ನಿರಂತರದಿ ಬಿಡದೆ ತರಣಿ ನಂದನ ನಿನ್ನ ಪಾದಾಂಬುರುಹಗಳಿಗಾರಂಭೆ ಬಹು ದುಷ್ಟರ ಭವಾರ್ಣದಿ ಮಗ್ನನ ನಿನ್ನನ್ನುದ್ಧರಿಸಬೇಕು ಎಲ್ಲ ಸಾಹಿತ್ಯ ಒಂದು ಶಬ್ದ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅರ್ಥನೇ ಬೇರೆ ಆಗ್ಬಿಡುತ್ತೆ ಸರಿಯಾದ ರೀತಿಯಲ್ಲಿ ಅದನ್ನು ಭೀಮರೂಪನಾದ ಪರಮಾತ್ಮ ನಾರಾಯಣಾದಿ ಅನಂತರೂಪಗಳಿಂತಹ ಸರ್ವೋತ್ತಮ ಹರಿಯನ ಅಜ್ಞಾನಾಂಧಕಾರವನ್ನು ಓಡಿಸ್ತಕ್ಕಂತಹ ಗುರು ಹರಿ ಅಲ್ಲಿ ನಮ್ಮ ಗುರುಗಳು ಬೇರೆ ಹರಿ ಬೇರೆ ಇದ್ದಾರಲ್ಲ ಅಂದರೆ ನಿಮ್ಮ ಗುರು ಎಲ್ಲ ಗುರುಗಳಿಗೆ ಅತ್ಯಂತ ಮೂಲ ಗುರು ಯಾರು ವೇದವ್ಯಾಸದೇವರು ಪರಮಾತ್ಮನೇ ಅಲ್ವಾ ಅಂತಾರೆ ಅದಕ್ಕೆ ಅದಕ್ಕೋಸ್ಕರ ಸುಜ್ಞಾನ ದ್ವಾ ದ್ವಾತ್ರ ಲಕ್ಷಣೋಪೇತ ವಾಯುದೇವರ ಪದಗಳನ್ನು ಪಾದಗಳನ್ನು ಭಜಿಸದೆ ಪೂಜಿಸದೆ ಹರಿ ಗುರುಗಳ ವಿಮುಖರಾಗಿರ್ತಕ್ಕಂಥ ಪಾಪಾತ್ಮರು ನೀಚರಾಗಿರ್ತಕ್ಕಂಥವ್ರಂಥವ್ರು ಶಿಕ್ಷಿಸ ಶನೇಶ್ಚರನ ಅನಿಸಿದೆ ನಮಗೆ ಶನಿ ಏನೂ ಮಾಡೋದಿಲ್ಲ ಯಾಕಂದರೆ ನಾವು ಹರಿವ ಗುರುಗಳನ್ನು ಯಾವಾಗಲೂ ಸ್ತೋತ್ರ ಮಾಡ್ತಾನೆ ಇರ್ತೀವಿ ಅವ್ರ ಪಾಲುಕ ತೀರ್ಥ ತೊಳ್ತಾನೆ ಇರ್ತೀವಿ ಆದ್ದರಿಂದ ಅದು ತೊಂದರೆ ಆಗೋದಿಲ್ಲ ಉಳಿದವ್ರಿಗೆ ಆಗ್ತದೆ ಶನೇಶ್ಚರ ಅಂತ ಒಂದ ಗತಿಯಿಂದ ಆದ್ದರಿಂದ ಶನೇಶ್ಚರ ಅಂತ ಹೆಸರು ಬಂದಿದೆ ದುಷ್ಟರನ್ನು ಹಿಂಬಾಲಿಸಿ ನಿರಂತರದ ನಿತ್ಯದಲ್ಲಿಯೂ ಕೂಡ ದುಷ್ಫಲಗಳು ಕೊಡ್ತೀವಿ ಕೆಟ್ಟ ಫಲಗಳನ್ನು ಕೊಡ್ತಕ್ಕಂಥವನು ಹೇ ನಂದನ ಸೂರ್ಯನ ಪುತ್ರನಾದ ಶನಿ ನಿನ್ನ ಪಾದಾಂಬರಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ನು ನಮಗಿಂತ ದೊಡ್ಡವನೇ ಅಲ್ಲ ಎಷ್ಟು ಚಿಕ್ಕವರೆಂದರೂ ಕೂಡ ದೇವತೆಗಳಾದರೂ ಕೂಡ ಆದ್ದರಿಂದ ಶನಿಶ್ ಶನಿಶ್ಚಯ ಶಂ ಪ್ರಾಪಯಿತು ಅಂತ ಸ್ವಾಧೀ ಗುರುರಾಜರ ವಚನ ಭಗವದ್ಭಕ್ತರಿಗೆ ಸುಖವನ್ನು ಕೊಡ್ತಕ್ಕಂಥವನು ಮಂಗಳಂ ಮಂಗಳಮ್ ದದ್ಯಾ ಶನಿಶ್ಚಯ ಅಂತ ಹೇಳಿ ಅವರು ಸ್ತೋತ್ರ ಮಾಡಿದ್ದಾರೆ ನವಗ್ರಹ ಸ್ತೋತ್ರ ಚಿಕ್ಕದು ಶನಿ ದಿನಮಣೆ ಶೂನು ಕನೇಕ ಗುಣಸನ್ಮಣಿ ಅನಿಷ್ಟಂ ಹರವೇ ಅಭಿಷ್ಟಂ ಕುರುಮಾ ಕುರು ಸಂಕಟಂ ಸಂಕಟಮ್ಮ ಶನಿ ಶನಿಷ್ಠೋತ್ತಮ ಹೀಗೆ ಸ್ತೋತ್ರವನ್ನು ಮಾಡಿದ್ದಾರೆ ಅದನ್ನೇ ದಾಸರು ವಿವರಿಸಿಕೊಟ್ಟಿದ್ದಾರೆ ನಮಗೆ ಆದ್ದರಿಂದ ಇಂಥ ಸಕಲ ಕರ್ಮಾರ್ಪಣೆ ಪುಷ್ಕರಣ ಮೂಲಕ ಮಾಡಬೇಕು ನಾವು ಒಳ್ಳೆಯ ಕರ್ಮಗಳನ್ನೆಲ್ಲವನ್ನು ಹ್ಞೂ ಗುರು ಅಂತರ್ಗತ ಅಂತ ಹೇಳಿದ್ರಲ್ಲಿ ಪುಷ್ಕರ ಬರ್ತಾನೆ ತೊಂದರೆ ಇಲ್ಲ ಗುರು ಅಂತರ್ಗತ ಹೇಳ್ಕೊಳ್ತೇನೆ ಸುಮ್ಮನೆ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಳ್ಕೊಂಡು ಬಿಟ್ಟರೆ ಅಲ್ಲಿ ಬರೋದಿಲ್ಲ ಭಾರತೀಯ ರಮಣ ಮೂರನೇ ಕಕ್ಷ ಇಪ್ಪತ್ತಾರನೇ ಕಕ್ಷ ಇವ ಪುಷ್ಕರ ಇಪ್ಪತ್ತಾರನೇ ಕಕ್ಷದ ಪುಷ್ಕರ ನಮ್ಮಿಂದ ಸತ್ಕರ್ಮ ಮಾಡಿಸ್ತಾನೆ ಒಳ್ಳೆಯ ಕೆಲಸಗಳೆಲ್ಲ ಅವನು ಮೂಲಕ ಆಗ್ತದೆ ನಿರತಿಶಯ ಸುಜ್ಞಾನಪೂರ್ವಕ ವಿರಚಿಸುವ ನಿಷ್ಕಾಮ ಕರ್ಮಗಳಿನಿತು ಅರಿತು ತತ್ಕಾಲದಲ್ಲಿ ತಜ್ಜನ್ನ ಫಲರಸವ ಹರಿಯನ್ನೇ ಹೇಮದಲುಣಿಸಿ ಬಹುಜೀವರಿಗೆ ಕರ್ಮಪ ನೆನಪ ಗುರು ಪುಷ್ಕರನು ಸತ್ಕ್ರಿಯಂಗಳಲ್ಲಿ ನಿರ್ವಿಘ್ನತೆಯ ಕೊಡಲಿ ಅತಿ ಉತ್ತಮವಾದ ಸುಜ್ಞಾನಪೂರ್ವಕವಾಗಿ ಸಮೀಚೀನವಾದ ಒಳ್ಳೆಯ ಜ್ಞಾನ ತಿಳುವೆ ಅದಕ್ಕೆ ನಿರತಿಶಯ ಜ್ಞಾನ ಅಂತಾರೆ ಸಮೀಚೀನವಾದ ಒಳ್ಳೆ ಜ್ಞಾನ ವಿರಸ್ತಕ್ಕಂಥ ನಿಷ್ಕಾಮ ಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ ಅಕಾಮ್ಯದಿಂದ ಹರಿಗೆ ಪ್ರೀತಿಕೋಸ್ಕರ ಮಾಡಿ ಹರಿ ಅರ್ಪಿಸ್ತಕ್ಕಂಥ ಬಗೆ ತಿಳ್ಕೋಬೇಕು ಭಗವಂತ ಭಗವಂತನಿಗೆ ಕರ್ಮ ಸಮರ್ಪಣೆ ಮಾಡುವ ಬಗೆ ಬೇರೆ ಇದೆ ಸತ್ಕರ್ಮಗಳನ್ನೆಲ್ಲ ಬೇರೆ ರೀತಿ ಮಾಡಬೇಕು ದುಷ್ಕರ್ಮಗಳನ್ನೆಲ್ಲ ಬೇರೆ ರೀತಿ ಮಾಡಬೇಕು ಸತ್ಕರ್ಮಗಳನ್ನು ಗಂಧ ಪುಷ್ಪದಂತೆ ಮಾಡಬೇಕು ದುಷ್ಕರ್ಮಗಳನ್ನು ಪಾದಕೆಯಂತೆ ಮಾಡಬೇಕು ಆ ದುಷ್ಕರ್ಮಗಳನ್ನು ಪಾದದಿಂದ ತುಳಿದು ಪಾದದಿಂದ ಕೆಳಗೆ ಹುಟ್ಟಿದ್ದ ದೈತ್ಯನೇ ಕೊಡ್ತಾನೆ ಅದನ್ನು ಹಾಗೆ ಸ್ವಾಮಿ ಚಿತ್ತ ಅದು ಅನಿಷ್ಕಾಮ ಕರ್ಮಕ್ಕೆ ಸಾರವತ್ತಾದ ಲಾಭ ಪುಣ್ಯರಸವನ್ನು ಹರಿದು ನೇಮದಲ್ಲಿ ಉಣಿಸ್ತಕ್ಕಂಥದ್ದು ಅಂದರೆ ಭಗವಂತನ ಕಟ್ಟಾಳ ಆಜ್ಞೆಯಂತೆ ಉಣಿಸ್ತಿದ್ದೆ ಆಯಾ ಫಲಗಳನ್ನು ಅನುಭವಕ್ಕೆ ತಂದುಕೊಟ್ಟು ಕರ್ಮವೆನಿಪ ಸತ್ಕ್ರಿಯೆಗಳಲ್ಲಿ ಅಭಿಮಾನಿ ಎನಿಸತಕ್ಕಂಥ ಅಜ್ಞಾನ ಕಳೆದು ಜ್ಞಾನಪೂರ್ವಕ ನಿಷ್ಕಾಮನಗಳನ್ನು ಮಾಡಿಸುವ ಗುರುವಾದ ಪುಷ್ಕರ ದೇವನೇ ಸತ್ಕ್ರಿಯಂಗಳಲ್ಲಿ ನಿರ್ವಿಘ್ನತೆಯ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ನಾಹಂಕರ್ತ ಹರಿಕರ್ತ ಅನ್ನತಕ್ಕಂಥ ಸುಜ್ಞಾನ ಕರ್ಮ ಮಾಡುವಲ್ಲಿ ತೊಂದರೆ ಇಲ್ಲದೆ ಮಾಡಿಸಲಿ ಇಲ್ಲಿಗೆ ತತ್ವಕಲಾಭಿಮಾನ ಯೋಚನೆಗಳ ಕಕ್ಷ ಮುಗೀತಾ ಇದೆ ಎಂಬುದಾಗಿ ನಿರತಿಶಯ ಸುಜ್ಞಾನ ಅದೇ ಎಲ್ಲಿ ಸಕಲ ಗುಣ ಪರಿಪೂರ್ಣ ಅನ್ನತಕ್ಕಂತಹ ಸರ್ವೋತ್ತಮ ಅನ್ನತಕ್ಕಂಥ ಜ್ಞಾನ ಮಾಡಬೇಕು ಬರೀ ಸರ್ವೋತ್ತಮ ಅಂದರೆ ಸಾಲದು ಸರ್ವೋತ್ತಮ ಸರ್ವೋತ್ತಮವಾ ಗುಣಕ್ಕ ರೂಪಕ್ಕ ಧರ್ಮಕ್ಕ ಪ್ರತಿಯೊಂದಕ್ಕೂ ಕೂಡ ಆ ಕಿಂಚಿ ನೂನ ಅಂತಿಲ್ಲ ನಿರತಿಶಯ ನಿರವಧಿಕ ಜ್ಞಾನವನ್ನು ಕೊಡಬೇಕು ಪರಮಾತ್ಮ ಹರಿ ಸರ್ವೋತ್ತಮ ಜ್ಞಾನಪೂರ್ವಕ ಮಾಡಬೇಕು ಷಡ್ ಅಂತ ಹೀಗೆ ಕಾರ್ಮಿಕ ಕಾರ್ಮಿಕ ದೇವಪತ್ನಿಯರು ಬುಧನಿಗಿಂತ ಕಡಿಮೆ ಎಂಬುದಾಗಿ ತತ್ವಮಂಜರಿ ಗ್ರಂಥದಲ್ಲಿ ಹೇಳಿದ್ದಾರೆ ಸಕಲ ಗುಣಗಣಪೂರ್ಣ ಸರ್ವೋತ್ತಮ ಅಂತಕ್ಕಂಥ ಜ್ಞಾನವನ್ನು ಕೊಡಲಿ ಪುಷ್ಕರ ನಮಗೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಆಮೇಲೆ ಗೋಪಿಕಾಸ್ತ್ರೀಯರ ವಿಷಯವನ್ನು ತಿಳಿಸ್ತಾರೆ ಶ್ರೀನಿವಾಸನ ಪರಮ ಕರುಣರಮಾನಿವಾಸಸ್ಥಾನ ಸಹಸ್ರ ಕೃಷಾನುಗರು ಸಹಸ್ರಷೋಡ ಶತರು ಶ್ರೀಕೃಷ್ಣ ಮಾನಿಯರೆ ಎಪ್ಪತ್ತು ಯಕ್ಷರು ದಾನವರು ಮೂವತ್ತು ಚರಣ ಅಜಾನಜರು ಅಪ್ಸರರು ಗಂಧರ್ವರಿಗೆ ಆ ನಮಿಪೆ ಹದಿನಾರು ಸಾವಿರ ಜನರಲ್ಲಿ ಲಕ್ಷ್ಮೀ ಆವೇಶ ಇದ್ದು ಇದ್ದ ಪ್ರಯುಕ್ತ ಅಧಿಕರು ಅಂತ ಕರೆದಿದ್ದಾರೆ ಅವರಿಗೆ ಶ್ರೀನಿವಾಸನ ಪರಮ ಕರುಣಾನಿವಾಸ ಸ್ಥಾನ ವೇನಪ್ಪ ಲಕ್ಷ್ಮೀದೇವಿ ಆದ್ದರಿಂದ ಸ್ತ್ರೀರೂಪನಾಗಿ ವಿಜ್ಞಾನಮಯ ಶ್ರೀರೂಪನಾಗಿ ಸ್ತ್ರೀರೂಪನಾಗಿಯೂ ಕೂಡ ಪರಮಾತ್ಮ ಕರುಣಾನಿವಾಸವಾಗಿ ಕರ್ಣ ಅಂತಕ್ಕಂಥ ರಸ ಘನ ಸಮುದ್ರ ಆವಾಸ ಇರುವಿಕೆಯಾಗಿ ಒಳ್ಳೆಯ ಮಹಾಕರುಣೆಗೆ ಪಾತ್ರರಾದ ಕೃಶಾನುಜರು ಅಂದರೆ ಅಗ್ನಿಪುತ್ರರು ಕೃಷಾನು ಅಂದರೆ ಅಗ್ನಿ ಯಾಕೆಂದರೆ ತನ್ನಷ್ಟು ತಾನೇ ಆರೋಗ್ತದ್ದು ಅದಕ್ಕೆ ಕೃಷಾನು ಅನು ಅಂತ ಹೆಸರದ್ದು ಆದ್ದರಿಂದ ಉಳಿದ ಅಗ್ನಿಪುತ್ರರಿಗೆ ಷೋಡಶಾಸ್ತ್ರ ಶತರು ಹದಿನಾರು ಸಾವಿರ ಜನರು ಪೂರ್ವಜನ್ಮದಲ್ಲಿ ಹರಿಯನ್ನು ಕುರಿತು ಹರಿಯ ಅಂಗ ಸಂಘ ನಮಗಾಗಬೇಕು ಅಂತ ಹೇಳಿ ಹರಿಯೇ ಪತಿಯಾಗಬೇಕು ಅಂತ ತಪಸ್ಸು ಮಾಡಿದ್ದಕ್ಕೆ ಶ್ರೀವರದಿಂದ ಸ್ತ್ರೀ ಜನ್ಮ ತಾಳಿದ ಅವರಲ್ಲಿ ಲಕ್ಷ್ಮೀದೇವಿ ಆವೇಶ ಇತ್ತು ಕಾರಣ ಕೃಷ್ಣ ಮಾನಿಯರು ಶ್ರೀಕೃಷ್ಣ ನೋಡಿಲಿ ಆ ಹೆಂಗಸರಿಗೆಲ್ಲ ಸ್ತ್ರೀ ರೂಪದಿಂದಲೇ ಬಿಂಬನಾಗಿದ್ದಾನೆ ಅಂತ ಇಲ್ಲೇ ಹೇಳ್ತಾ ಇದ್ದಾರೆ ಹ್ಞೂ ತಪಸ್ಸು ಮಾಡಿದ್ದಕ್ಕೆ ಶ್ರೀವರದಿಂದ ಸ್ತ್ರೀ ಜನ್ಮ ತಾಳಿದರು ಅವರೆಲ್ಲ ಲಕ್ಷ್ಮೀ ದೇವಿಯರ ಆವೇಶಿಸುತ್ತ ಕಾರಣ ಕೃಷ್ಣ ಮಾಹಿಣಿಯರು ಶ್ರೀ ಕೃಷ್ಣಾವತಾರದಲ್ಲಿ ಕೃಷ್ಣದೇವರು ಅವರನ್ನು ಮದುವೆ ಮಾಡಿಕೊಂಡ ಹೀಗೆ ಕೃಷ್ಣ ಹದಿನಾರು ಸಾವಿರದ ಒಂದು ನೂರು ಜನ ಅಜಾನದರಿಗೆ ಕಿಂಚಿತ್ ಅಧಿಕರಿಯವರು ಎಪ್ಪತ್ತು ಎಚ್ಚರಿದ್ದಾರೆ ಎಪ್ಪತ್ತು ಜನ ಮತ್ತು ಚಾರಣರ ಮೂವತ್ತು ಜನ ಅಜಾನಜ ದೇವತೆಗಳ ಕುಲದಲ್ಲಿ ಉತ್ಪನ್ನರಾದ ಅಜಾನಜ ದೇವತೆಗಳು ದೇವಭೃತ್ಯರು ಅಪ್ಸರರು ದ್ವಿಶತಾಪ್ಸರರು ಅಂತ ಇನ್ನೂರು ಜನ ಇದ್ದಾರೆ ಅಪ್ಸರರು ನಾವೆಲ್ಲೋ ಆರೆಂಟು ಜನ ಗೊತ್ತಷ್ಟೇ ಹೆಸರು ನಮಗೆ ಗಂಧರ್ವರಿಗೆ ನಮಪೆ ಅಂತಾರೆ ಹಿಂದೆ ಹತ್ತೊಂಬತ್ತನೇ ಕಟ್ಸಲ್ಲಿ ಹೇಳಿದೆ ಎಂಟು ಜನ ಗಂಧರ್ವರನ್ನು ಬಿಟ್ಟು ಉಳಿದ ಗಂಧರ್ವರು ಏಕಾಂತ ಭಕ್ತಃ ಸುರಗಾನಕರ್ತ ಶತದ್ವೇಯ ಗಂಧರ್ವೇಭ್ಯೋ ನಮಃ ಅಂತ ಹೇಳಿದ್ದಾರೆ ಯಾವಾಗಲೂ ಪರಮಾತ್ಮನ ಗಾನವನ್ನು ಗಾನದಿಂದಲೇ ಕೊಂಡಾಡ್ತಾರಂಥವ್ರು ಏಕಾಂತ ಭಕ್ತಃ ಸುರಗಾನಕರ್ತಃ ಯಾವಾಗಲೂ ಪರಮಾತ್ಮನ ಹಾಡುಗಳನ್ನೇ ಶತದ್ವಯ ಗಂಧರು ಎಭ್ಯೋ ಅಂತ ಹೀಗೆ ಸ್ಪಷ್ಟವಾಗಿ ವಿಶೇಷ ಸೂಚನೆಯನ್ನು ಕೊಟ್ಟು ನೂರು ಜನ ಗಂಧರ್ವರು ಚತುರ್ಬಿದ ವಾದ್ಯ ವೀಣ ಮುರುಜಾದಕ ತ ತಂತ್ರಿ ಕೊಳಲಾದ ಗಾನಕರ್ತರು ನೂರು ಜನ ದೇವತೆಗಳು ಎಪ್ಪತ್ತು ಜನ ಯಕ್ಷರು ಮೂವತ್ತು ಜನ ದಾನವರು ಕುಬೇರರು ಅಂತಹ ವೃತ್ಯರು ಕುಬೇರನ ವೃತ್ಯರು ಅವರು ದಾನವರು ಅಂದರೆ ಮೂವತ್ತು ಜನ ಚಾರಣರು ಇವರು ವಿಶೇಷವಾಗಿ ಬೇರೆ ಬೇರೆ ಸೇವೆ ಮಾಡ್ತಕ್ಕಂಥವ್ರು ಮೂರು ಜನಗಣದವರು ದೇವತೆಗಳಿಗೆ ಸಿಬಿಕಾದಿ ವಾಹನಗಳನ್ನು ಬರ್ತಕ್ಕಂಥವರು ಮೂರು ಗಣದವರು ಕೂಡ ನನಗೆ ಯಾರ್ಯಾರು ಎಚ್ಚರು ದಾನವರು ಚಾರಣರು ಇವರು ಮೂವರು ಕೂಡ ಅಗ್ನಿಸಪ್ತಃ ಎಚ್ಚರ ಅಸ್ತಸ್ಸು ಅಂದರೆ ಎಪ್ಪತ್ತು ಯಕ್ಷರು ಮೊದ ಹೇಳಿದ್ದಾರೆ ಅಂತ ಪ್ರಮಾಣವನ್ನು ಕೊಡ್ತಾರೆ ಈ ಪದ್ಯದಲ್ಲಿ ಇಪ್ಪತ್ತೇಳನೇ ಕಕ್ಷದ ಅಜಾನಜ ದೇವತೆಗಳಿಗೆ ಸಮರಾದ ದೇವಭೃತ್ಯರು ಅವರನ್ನು ಕರೀತಾರೆ ಕಿನ್ನರರು ಗುಖ್ಯರು ರಾಕ್ಷಸರು ಪನ್ನಕರು ಪಿತೃಗಳು ಸಿದ್ಧರು ಜನರು ಅಂತ ಕಿನ್ನರರು ಗುಖ್ಯರು ರಾಕ್ಷಸ ಪನ್ನಗರು ಪಿದೃಗಳು ಸಿದ್ಧರು ಸಣ್ಣ ತಾಜಾನುಗರು ಸಮರಿವರವರವರ ಯೋ ನಿಜರು ಇನ್ನಿವರ ಗಣನೆಂತ ಬೆಣ್ಣೆ ಪೆನ್ನೊಸವೆ ಕರುಣದಲ್ಲಿ ಪರಮಾಪನ್ನ ಜನರಿಗೆ ಕೊಡಲಿ ಸನ್ಮದ ಸ್ನೇಹದಲ್ಲಿ ದೇವತೆಗಳ ವಿಶೇಷ ಸೇವಾ ಕಿನ್ನರರು ಗುಖ್ಯರು ಅಂತಂದರೆ ಗುಖ್ಯ ನಾಮಕ ಜನರು ಪನ್ನಗರಾಮ ಕಿನ್ನರ ಕೆಂಪುರುಷ ವಿದ್ಯಾದಿರಾಜ ಇವರೆಲ್ಲ ದೇವತೆಗಳ ವಿಶಿಷ್ಟ ಸೇವಾ ಕರ್ತೃಗಳು ಸಿದ್ಧರು ಅವರು ದೇವತಾ ಕಾರ್ಯ ಭಟ್ಟಂಗಿಗಳು ಅಂತ ಅವರಿಗೆ ಭಟ್ಟಂಗಿಗಳು ಅಂದರೆ ಸುಮ್ಮನೆ ಕೊಂಡಾಡ್ತಾ ಇರೋದು ಹಾಂ ದೇವಸಾಹಾರಾರ್ಥ ಇದ್ದ ಪಿತೃ ಸಂಖ್ಯಾ ಏಕಾಂತ ಭಕ್ತರು ಎಂತಕ್ಕಂಥ ದೇವತೆಗಳ ಕಕ್ಷದಲ್ಲಿರುವ ಮೂವತ್ತು ಜನರು ಪಿತೃಗಳು ಏಕಾಂತ ಭಕ್ತರು ಇವರೇ ಮೊದಲಾಗಿ ಸನ್ನುತ ಅಜಾನಜರು ಅಂತಾರೆ ಪಿತೃಗಳೇ ನಮಗೆ ಏಳು ಜನ ಪಿತೃಗಳು ಅಷ್ಟೇ ಅಲ್ಲ ಒಂದು ಜನ ಪಿತೃಗಳಿದ್ದಾರೆ ಅದರಿಂದ ಯೋಗ್ಯರ ಹೊಳಲ್ಪಟ್ಟ ಅಜಾನಜ ದೇವತೆಗಳು ದೇವಕುಲದಲ್ಲಿ ಉತ್ಪನ್ನರಾದ ದೇವರು ಮುಕ್ತಿ ಮುಕ್ತಿಯೋಗ್ಯರು ಎಲ್ಲ ಜಾನಜರು ಸಮರು ಇವರು ಅಮರ ಯೋನಿಜರು ದೇವತೆಗಳ ಕುಲದಲ್ಲೇ ಹುಟ್ಟುತ್ತಾರಂತೆ ಇನ್ನಿವರ ಗಣನೆಗೆ ಅಂತ ಬಣ್ಣಿಸಲೇ ಎನ್ನೋಸವೇ ದಾಸರಾಗೇ ಅವ್ರನ್ನ ಹೇಗೆ ಬಣ್ಣಿಸ್ಲಿಲ್ಲ ನಂಬಿಯೇನು ಗೊತ್ತಾಗುತ್ತೆ ಸಂಖ್ಯಾ ವಾಚಕ ಹೇಳಿದ್ದು ಒಬ್ಬೊಬ್ಬರ ಗುಣ ಏನೋ ಒಂದೇ ಗುಂಪಿನಲ್ಲಿರುವವನ್ನ ಸ್ತೋತ್ರ ಮಾಡಿದ್ದಾರೆ ಹಸದಳವು ಸಾಧ್ಯವೇ ಕರುಣದಲ್ಲಿ ಪರಮಾಪನ್ನ ಜನರಿಗೆ ಅಂದರೆ ಅಂತಃಕರಣದಿಂದ ತಮ್ಮ ಶರಣ ಜನರಾಗಿರ್ತಕ್ಕಂಥ ದೇವಭತ್ತಿಯರ ದೇವಗಣಕ್ಕೆ ಸೇರಿದವರೆಂದು ಗಾನವುಳ್ಳ ಉತ್ತಮರಾದ ಭಕ್ತ ಜನರಿಗೆ ಪರಮಸ್ನೇಹದಲ್ಲಿ ಸನ್ಮುದವ ಕೊಡಲಿ ಒಳ್ಳೆಯ ಪ್ರೀತಿಯಿಂದ ಸಂತೋಷವನ್ನೇ ಕೊಡಲಿ ಹರಿಗುಣ ಗಾನ ಮಾಡುವ ಸಂತೋಷವನ್ನು ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂಥ ಖಿನ್ನರ ಗುಹ್ಯರ ವಿಷಯದಲ್ಲಿ ಮೇಲೆ ತೋರಿಸಿದ ತೃತೀಯ ಸ್ಕಂದ ತಾತ್ಪರ್ಯ ತೃತೀಯ ಸ್ಕಂದ ಭಾ ಭಾಗವತದ್ದದು ಅದರಲ್ಲಿ ಇದೇ ವಿಶೇಷವಾಗಿ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೇಳನೇ ಕಕ್ಷದಲ್ಲಿ ಕಾತ್ಯಾಯನಿ ವ್ರತ ಕೃತ ಕೃಷ್ಣ ಉದ್ವಾಹಿತ ಕೃಷ್ಣಾಂಗಿ ಸಂಗೋಪಾಂಗ ಸ್ತ್ರೀ ಅನ್ಯ ಉದ್ವಾಹಿತ ಸೇವೆ ಐದು ಮುನೋ ಸಲ್ಲಿಸಲಿ ಅಂತ ಆ ಯಮುನೆಯೋಳು ಇವರು ಬೇರೆ ಗೋಪಿಕಾಸ್ತ್ರೀಯರಲ್ಲ ಆ ಯಮುನೆಯೋಳು ಸಾದರದೆ ಕತ್ಯಾಯನೀ ವ್ರತ ಧರಿಸಿ ಕೆಲವರು ದರಾಯುಧನೆ ಪತಿ ಎಂದು ಕೆಲವರು ಯಾರತನದಲ್ಲಿ ವಾಯುಬಿದನುಳಿಸಿದರು ಈರುವೆಗೆ ತೋ ಎಸರ ಸರ ಪದ ಕಮಲಕೆ ನಾಯರಗುವನು ಮನೋರಥಂಗಳ ಸಲ್ಲಿಸುವುದು ಗಂಗಾ ಸಂಗಮದಲ್ಲಿ ಮಧುರಾಪಟ್ಟಣದಲ್ಲಿ ಇರತಕ್ಕಂಥ ಯಮುನಾ ನದಿ ಗಂಗಾ ಯಮುನಾ ಸರಸ್ವತಿ ಮೂರು ಕಲಿತು ಚೆನ್ನಾಗಿ ಗೊತ್ತಾಗುತ್ತೆ ಅಲ್ಲಿ ಸ ಇದರಲ್ಲಿ ಕರ್ಕೊಂಡು ಹೋಗ್ತಾರೆ ತ್ರಿವೇಣಿ ಸಂಗಮದಲ್ಲಿ ಹರಗಲ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಆ ಕಡೆಗೆ ನೋಡಿದರೆ ಕಪ್ಪು ಬರ್ತಾ ಇರ್ತೆ ಯಮನ ಗೊತ್ತಾಗತ್ತೆ ಬಿಳಿದು ಸರಸ್ವತಿ ಎಲ್ಲ ಮೂರೂ ನೋಡಬಹುದರಲ್ಲಿ ಭಕ್ತಿಯಿಂದ ಉಮಾ ಕಾತ್ಯಾಯನಿ ಗೌರಿ ಅಂತಕ್ಕಂಥ ಆಚರಣೆ ತುಮಾದೇವಿ ಉಮಾದೇವಿ ವ್ರತಾಚರಣೆ ಮಾಡಿದ ಕೆಲವು ಗೋಪಿಕಾಶ್ರೀಯರು ತರಾಯುಧನೇ ಪದನೆಂದು ಶಂಖ ಆಯುಧ ಮೇದಲಾಗಿ ಕೃಷ್ಣನೇ ನಮ್ಮ ಪತಿ ಅಂತ ಹೇಳಿ ಅನ್ನೆರಡನ್ನ ನೋಡದೆ ಕೃಷ್ಣನಲ್ಲಿ ಮನೆ ಇಟ್ಟು ಗೋಪಿಕಾಶ್ರೀಯರಿವರು ಕೃಷ್ಣ ಪತ್ನಿಯರು ಹದಿನಾರು ಸಾವಿರದ ಒಂದು ನೂರು ಜನರಿಂದ ಬೇರೆ ಮತ್ತು ಕೆಲವು ಜಾರತನದಲ್ಲೇ ವಾಯು ಹದಿನಾರು ಸಾವಿರ ಜನ ನೂರು ಜನ ಅಲ್ಲದೇ ಬೇರೆ ಜನ ಕೂಡ ಕೃಷ್ಣನ ಒಲಿಸಿದರು ಅಂತಾರೆ ಕೃಷ್ಣ ಅಂಗಸಂಗದಿಂದ ಆದ್ದರಿಂದ ವಾಯುದೇವರು ಭಾರತೀಯ ರವಣಿ ಪ್ರಾಣದೇವರಾದ ತಂದೆಯಾದ ಕೃಷ್ಣ ಕೃಷ್ಣನ ವಶ ಮಾಡಿಕೊಂಡೋಗರು ಹೀಗೆ ಈರ್ ಬಗೆ ಈ ಎರಡು ಇದ್ದಾರೆ ಅವರು ಅಂತ ಹೇಳ್ತಾ ಇದ್ದಾರೆ ನೀರು ಅಂತ ನಿಗಂಡ್ ತೋಯ ರಸ ತೋಯ ಸರ ಅಂದರೆ ನೀರು ತೋಯಸರು ಸರ ಸರಸ್ಸಿನಲ್ಲಿ ನೀರಿನಲ್ಲಿ ವಿಹಾರ ಮಾಡುವರು ಯಾರು ಅಪ್ಸರೆಯರು ಅಂತ ಗೋಕುಳದಲ್ಲಿ ಗೋಪಿಕಾಸ್ತ್ರೀಯರೆಲ್ಲ ಶಬರಿ ಮುಖ್ಯ ಅಪ್ಸರೇ ಅಂತ ಭಾಗವತ ವಚನದಂತೆ ದಾಸಾರಿಯರುಗಳ ಅನೇಕ ವಚನ ಶಬರಿ ಅಂದರೆ ಯಾರೋ ಅಂತಾರೆ ಅವಳು ಗಂಧರ್ವ ಅವಳು ಸರಸ ಮಾಡತಕ್ಕಂಥವಳು ಅಂತ ಅರ್ಥವನ್ನು ಹಿಂದೆ ಟಿಗಾಕಾದರೂ ತೋಯ ಸರ ಸರ ಅನ್ನೋ ಪದಕ್ಕೆ ತಿದ್ದಿ ಬರೆದಿದ್ದಾರೆ ಜಾಚಿ ಅಂತ ಅಂತ ಎರಡು ಬಗೆಯ ಗೋಪಿಕಾಸ್ತ್ರೀಯರ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಮನೋರಥಗಳ ಸಲ್ಲಿಸಲು ಅಣ್ಣದಿನದಿ ಎನ್ನ ಮನೋ ಇಚ್ಛಾ ಅಭಿಷ್ಠಗಳನ್ನು ನಿತ್ಯದಲ್ಲಿ ಪೂರೈಸಲಿ ಅಂತ ಹೇಳ್ತಾರೆ ಹೀಗೆ ಶ ಶಬರಿ ಗೋಪಿಕಾನೆ ಇನ್ಯಾರು ತೋ ತೋಯಜಾಕ್ಷಿಯರು ಅಂದರೆ ಅವರೆಲ್ಲ ಕಬಳದಂತೆ ಕಣ್ಣುಳ್ಳವರು ಅಂತ ವರ್ಣನೆ ಮಾಡಿದ್ರು ಅಷ್ಟೆ ಅವರೆಲ್ಲ ಅಲ್ಲ ಶಬರಿನ ಅವಳೊಬ್ಬ ಶೂದ್ರ ಹೆಣ್ಣು ಯಾರು ಪುತ್ರಿ ಹಂಗೆ ಹಿಂಗೆ ಅಂತ ಮನಸ್ಸಿಗೆ ಬಂದಿದ್ದು ಹೇಳ್ತಾರೆ ವ್ಯಾಖ್ಯಾನಕರು ಅಲ್ಲ ಅಂತಾದರು ಆಕೆ ಗಂಧರ್ವ ಕನ್ಯೆ ಆಗದೇ ಇದ್ದಿದ್ದರೆ ರಾಮಚಂದ್ರನಿಗೆ ಸಿಗ್ತಾನೇ ಇರಲಿಲ್ಲ ಅಂತ ಹ್ಞೂ ಆದ್ದರಿಂದ ಕಾತ್ಯಾಯಿನಿ ವೃತ ಮಾಡಿದ ಗೋಪಿಕಾಸ್ತಗಿರು ಇತರ ಗೋಪಿಕಾಸ್ತಗಿರ ಈ ಪದ್ಯದಿಂದ ಪ್ರ ತೋಯಸರ ಅಂತ ಅಪ್ಸರೇ ಇರು ಅಂತ ಹೇಳ್ತಾ ಇಲ್ಲಿ ಹೀಗೆ ನೂರು ಮುನಿಗಳನ್ನು ಉಳಿದು ಮೇಳನ ನೂರು ಕೋಟಿ ತಪೋಧನರ ಪಾದಾರವಿಂದ ಮುಗಿವೆ ಕರಗಳನ್ನು ಉದ್ಧರಿಸಲೆಂದು ಮೂರು ಸಪ್ತಶತ ಕ್ವಯರ ತೊರೆದಿ ಋಷಿಗಳ ಅನಂತರದಲ್ಲಿ ಹ ಭೂರಿ ಪಿತೃಗಳು ಕೊಡಲಮಗೆ ಸಂತತ ಸುಮಂಗಳವ ಇಪ್ಪತ್ತೆಂಟನೇ ಕಕ್ಷೆಯಲ್ಲಿ ಭೂರಿ ಪಿತೃಗಳು ಅಂದರೆ ಚಿರಪಿತೃಗಳು ಅಂತ ಅರ್ಥ ಸೊ ಚಿರಪಿತೃಗಳು ಹಂಗಾರೆ ಪಿತೃದೇವತೆಗಳು ಎಲ್ಲೆಲ್ಲಿದ್ದಾರೆ ನೂರಾವಣ್ ಜನ ಇದ್ದಾರಲ್ಲ ಅಂದರೆ ಇಪ್ಪತ್ತಾರನೇ ಕಕ್ಷದಲ್ಲಿದ್ದಾರೆ ಇಪ್ಪತ್ತನೇ ಕಕ್ಷದಲ್ಲಿ ಹತ್ತೊಂಬತ್ತನೇ ಕಕ್ಷದಲ್ಲಿದ್ದಾರೆ ಮತ್ತು ಅದಕ್ಕಿಂತ ಮೇಲೆ ಕೂಡ ಇದ್ದಾರೆ ಆದ್ದರಿಂದ ಎಲ್ಲ ಪಿತೃಗಳು ಒಂದೇ ಅಲ್ಲ ಬೇರೆ 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 ಪಿತೃಗಳು ಅಂತಂದ ತಕ್ಷಣ ಎಲ್ಲರೂ ಅಂತ ತಿಳ್ಕೊಂಬಿಡ್ಬೇಡಿ ನೀವು ಸಪ್ತ ಪಿತೃಗಳು ಬೇರೆ ಆ ಸಪ್ತ ಪಿತೃಗಳು ನಮ್ಮ ಪಿತೃಗಳಿಗೆ ಆಹಾರವನ್ನು ತೊಗೊಂಡು ಹೋಗಿ ಕೊಡ್ತಾರೆ ಹೊಸೂರುತ್ರ ಆದಿತ್ಯ ಅಂತ ನಾವೇನು ಪೂಜೆ ಮಾಡ್ತೀವಿ ಅವರೆಲ್ಲರೂ ಕೂಡ ಅವರು ಇನ್ನು ಉಳಿದ ಪಿತೃಗಳು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮೇಲಿನ ನೂರು ಮುನಿಗಳು ಉಳಿದು ಹದಿನಾಲ್ಕನೇ ಕಕ್ಷದಲ್ಲಿ ನಾರದರು ಹದಿನೈದನೇ ಕಕ್ಷದಲ್ಲಿ ಭೂ ಹದಿನಾರನೇ ಕಕ್ಷದಲ್ಲಿ ವಶಿಷ್ಠಾದಿಗಳು ಏಳು ಜನ ಒಂದು ವಿಶ್ವಾಮಿತ್ರ ಋಷಿಗಳು ಹೀಗೆ ಹತ್ತು ಜನ ಹತ್ತೊಂಬತ್ತನೇ ಕರ್ಮದೇವತೆಗಳ ಕಕ್ಷದಲ್ಲಿ ಹತ್ತು ಜನ ಸೂರ್ಯಾಶ್ರಮ ಋಷಿಗಳು ಎಂಬತ್ತು ಜನ ಗೃಹಸ್ಥಾಶ್ರಮ ಋಷಿಗಳು ಹೀಗೆ ಒಟ್ಟು ನೂರು ಜನರನ್ನು ಬಿಟ್ಟು ಉಳಿದ ನೂರು ಕೋಟಿ ಅಂದರೆ ಒಂದು ನೂರು ಕೋಟಿಗೆ ನೂರು ಜನ ಇಲ್ಲಿ ಕಡಿಮೆ ಋಷಿಗಳು ಶತೋನ ಶತಕೋಟಿ ಋಷಿಗಳು ಇವರೆಂಥವರು ಅಂದರೆ ತಪೋಧನರು ತಪಸ್ಸೇ ಧನವಾಗಿ ಒಂದು ದಿನ ನನಗೆ ನೀರು ಬೇಕು ಊಟ ಬೇಕು ಅಂತ ಕೇಳಿದವರಲ್ಲ ಎಂಥ ಪುಣ್ಯವಂತರು ನಾವು ನೀರು ಊಟ ಇಲ್ಲದ್ರೆ ಅರ್ಧ ಗಂಟೆ ಇರಲ್ಲ ಧನರೂಪವಾಗಿರ್ತಕ್ಕ ಉಳ್ಳವ್ರು ತಪಶಕ್ತಿ ಉಳ್ಳವರು ಪಾದಾರದಿಂದಕ್ಕೆ ಕರಗಳ ಮಗಿವೆ ಕೈಗಳನ್ನು ಜೋಡಿ ಸಂಸ್ಕಾರ ಮಾಡ್ತೇನೆ ಉದ್ಧರಿಸಬೇಕು ಹೇಳಿ ನನ್ನನ್ನು ಉದ್ಧಾರ ಮಾಡಿರಿ ಸಂಸಾರದಿಂದ ಕಡೆಗೆತ್ತರಿ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ಇಪ್ಪತ್ತೇಳನೇ ಕಕ್ಷ ಮುಗಿಸ್ತಾ ಇದ್ದಾರೆ ಈ ಶತೋನ ಶತಕೋಟಿ ವೃಷುಗಳು ನೂರು ಗುಣ ಕಡಿಮೆಯಾದ ಮೂರು ಸಪ್ತಶತಾಕ್ವಯರಿಗೆ ಅಂದರು ಮೂರು ಏಳು ಇಂಟು ನೂರು ಪ್ಲಸ್ ನೂರು ಅಲ್ಲಿಗೆ ನೂರ ಹತ್ತು ಜನ ಪಿತೃಗಳು ಒಟ್ಟು ಮೂರು ಜನ ಹದಿನೆಂಟನೇ ಕಕ್ಷದಲ್ಲಿ ಏಳು ಜನ ಹತ್ತೊಂಬತ್ತನೇ ಕರ್ಮ ದಿವಸಗಳ ಕಕ್ಷದಲ್ಲಿ ನೂರು ಜನ ಅಜಯಾರ ಕಕ್ಷದಲ್ಲಿ ಇದ್ದಾರೆ ಇಪ್ಪತ್ತೆಂಟನೇ ಕಕ್ಷದಲ್ಲಿರೋ ಭೀ ಭೂರಿ ಪಿತೃಗಳು ಅಂತ ಆ ಪಿತೃಗಳನ್ನು ಹೇಳ್ತಾ ಇದ್ದಾರೆ ಇಂಥ ಮಹನೀಯರು ನೂ ನೂರು ಸಿದ್ಧರು ನೂರು ಪಿತೃಗಳು ಮೂವತ್ತು ರಾಕ್ಷಸರು ಇಪ್ಪತ್ತೇಳು ಕಕ್ಷ ಋಷಿಕಕ್ಷ ಇಪ್ಪತ್ತೆಂಟು ಶತಾಂತರ್ಗತರು ಕರ್ಮಗಣದವರು ಗಣದವರು ಅಜಾನಜರು ಎಲ್ಲರೂ ಸೇರಿ ಇಪ್ಪತ್ತೊಂಬತ್ತನೇ ಪಿತೃಕಕ್ಷ ಅಂತ ಅಲ್ಲಿಗೆ ಇಪ್ಪತ್ತೊಂಬತ್ತನೇ ಕಕ್ಷ ಮುಗಿಸ್ತಾ ಇದ್ದಾರೆ ಮುನಿಗಳ ತಾರತಮ್ಯ ಅಂಥೇಳಿ ಮಹಿರಾಗಿರ್ತಕ್ಕಂತಹ ವಿಜಯದಾಸರು ಬರೆದಿದ್ದಾರೆ ಅದೇನು ಸಾಮಾನ್ಯ ಇಲ್ಲದು ಒಂಬತ್ತು ನುಡಿ ಇದೆ ಮುನಿಗಳ ತಾರತಮ್ಯ ಅವರೆಲ್ಲ ಮುನಿಗಳು ಅಂತಂದರೆ ಮುನಿಗಳು ಅಂದರೆ ಋಷಿಗಳಕ್ಕಿಂತ ಹೆಚ್ಚು ಋಷಿಗಳಕ್ಕಿಂತ ಹೆಚ್ಚು ಮುನಿಗಳು ಭೃಗು ಮುನಿ ಅಂತೀವಿ ಅದೇ ಬೇರೆದವರಿಗೆ ಋಷಿ ಅಂತ ಕರಿತೀವಿ ಅವರು ಋಷಿ ಅಂತೀವಿ ವಿಶ್ವಾಮುತ ಮುನಿ ಅನ್ನಲ್ಲ ಅವ್ರಿಗಿಂತ ದೊಡ್ಡವರು ಅವರು ಮುನಿಗಳು ಅದಕ್ಕೆ ಈಸು ಮುನಿಗಳಿದ್ದೇನು ಮಾಡಿದ್ರು ವ್ಯಾಸಮುನಿ ಉದ್ಧರಿಸಿದ ಧರಿಸಿದ ಅಲ್ಲಿ ಬರುತ್ತೆ ಮುನಿ ಪದ ಸನ್ಯಾಸಿಗಳಿಗಿಂತಲೂ ಋಷಿಗಳಿಗಿಂತಲೂ ದೊಡ್ಡವರು ಮುನಿಗಳು ಆದ್ದರಿಂದ ಪಾವನಕ್ಕೆ ಪಾವನ ನೆನಪ ಪವಿತ್ರಾನ ಪವಿತ್ರ ಪಾವನಕ್ಕೆ ಪಾವನರೆನಿಸುವರು ನೆನಿಸುವರು ಮಾವಿನೋದಿಗೆ ಗುಣಗುಣಂಗಳ ಗುಣಗಣಂಗಳ ಸಾವಧಾನದಲನೇಕ ಮಾನಸರಾಗಿ ಸುಸ್ವರದಿ ಆ ವಿಭುದರತಿ ಸಭೆಯೊಳಗೆ ವಿಭುದಪತಿ ಪತಿ ಸಭೆಯೊಳಗೆ ನಾನಾ ಪಾಡಿ ಪಾಡಿಸುಕಿಸುವ ದೇವಗಂಧರ್ವರು ಕೊಡಲಿ ನಮಗೆ ಅಖಿಲ ಪುರುಷಾರ್ಥ ದೇವಗಂಧರ್ವರು ಆಮೇಲೆ ಮನುಷ್ಯ ಗಂಧರ್ವರು ಬರ್ತಾರೆ ಪವಿತ್ರಾಣಾಂಚ ಪವಿತ್ರೋ ಎಂ ಮಂಗಲಾನಾಂಚ ಮಂಗಲಂ ಅನ್ನತಕ್ಕಂತಹ ವಚನ ಅತಿ ಪವಿತ್ರರಲ್ಲಿ ಪವಿತ್ರ ಉಣಿಸ್ತಕ್ಕಂಥವರು ರಮಾವಿನಾದಿಯ ಗುಣಗಳಂದರೆ ಲಕ್ಷ್ಮೀ ಪರಮಾತ್ಮನ ಗುಣಗಳನ್ನು ಉತ್ಸಾಹದಿಂದ ಹಾಸ್ಯಪ್ರಿಯರಾಗಿ ವಿಲಾಸಗಳಾಗಿ ರಮಾ ವಿನೋದಿಯಾದ ಹರಿಯ ಗುಣಗಳನ್ನು ಜ್ಞಾನ ಆನಂದ ಬಲ ಐಶ್ವರ್ಯಾದ ಅನಂತ ಗುಣಗಳ ಸಮೂಹವನ್ನು ಸುಸಮೀಚೀನವಾದ ದೇವತೆಗಳ ರಾಗದಲ್ಲಿ ದೇವತೆಗಳ ರಾಗವೇ ಬೇರೆ ದೇವತೆಗಳ ರಾಗದಲ್ಲಿ ಅತ್ಯಂತ ಶ್ರೇಷ್ಠವಾದ ರಾಗ ಕಲ್ಯಾಣಿ ರಾಗ ಸಾಮಗಾಯನದೊಳಗೆ ಸಾವಧಾನದಿಂದಲೇ ಮಾನಸರಾಗಿ ತ್ವರೆ ಇಲ್ಲದೆ ಸಾವಕಾಶದಿಂದ ಮನಃಪೂರ್ವಕವಾಗಿ ಒಂದೇ ಮನಸ್ಸಿನಿಂದ ಚಿತ್ರಚಿಂತಲರಾಗದೆ ರುದ್ರದೇವರಿಗೆ ಐದು ತಲೆಗಳು ಐದು ತಲೆಗಳಿಂದ ರಾಗ ಹುಟ್ಟು ಒಂದೊಂದು ತಲೆಯಿಂದ ಒಂದೊಂದು ಅದರಲ್ಲಿ ಈ ಕಲ್ಯಾಣ ಒಂದು ಹ್ಞೂ ಆ ಬುಧರತಿ ಸಭೆಯೊಳಗೆ ದೇವತೆಗಳ ಕೋಶ ಬುಧಪತಿ ದೇವೇಂದ್ರನ ಸಭೆಯೊಳಗೆ ಆ ಬುಧ ದೇವತೆಗಳ ಸಮೂಹಕ್ಕೆ ಸೇರಿದ ಗಾನಕುಶಲರಾದ ದೇವೇಂದ್ರನ ಸಭಾದಲ್ಲಿ ನಾನಾ ವಿಲಾಸ ಪಾಡಿ ಸುಖಿಸ್ತಕ್ಕಂಥವ್ರು ಇವರೆಲ್ಲ ಅನೇಕ ತರಹದ ವಿನೋ ವಿನೋದ ವೈಹಾರ ಸಾಂಕೇತಿಕ ಅಭಿನಯದಿಂದಲೂ ಕೂಡ ಪಾಡಿ ಕುಣಿತಕ್ಕಂಥವ್ರು ಮೇಲಾಪನಗಳಿಂದ ಆನಂದ ಪಡುವ ದೇವಗಂಧರ್ವರು ನಮಗೆ ಅಖಿಲ ಪುರುಷಾರ್ಥಗಳನ್ನು ಅನ್ನಕೊಳ್ಳಿ ಏಕೆಂದರೆ ನಮಗೆ ಮನುಷ್ಯ ಗಂಧರ್ವರೇ ಶ್ರೇಷ್ಠ ಅವ್ರಿಗಿಂತ ಶ್ರೇಷ್ಠರು ಮನುಷ್ಯ ಗಂಧರ್ವರು ಅಂದರೆ ಒಳ್ಳೆಯ ಸಂಗೀತ ಹಾಡ್ತಕ್ಕಂಥವರು ಮನುಷ್ಯ ಗಂಧರ್ವರ ಅಂಶ ಇರುತ್ತೆ ಅಂತಂತಾರೆ ದೇವಗಂಧರ್ವರ ಅಂಶ ಇರಬಹುದು ಅಂತಂತಾರೆ ಹಾಗೆ ನೂರ ಎಂಟು ಜನ ಗಂಧರ್ವರು ಬೇರೆ ಬೇರೆಯಾಗಿದ್ದಾರೆ ಅಂತ ತಿಳ್ಕೊಳ್ಳಿ ಗಂಧರ್ವ ಕಚ್ಚಾ ಅದು ಅಂತ ಹೇಳ್ತಾರೆ ಭುವನ ಪಾವನ ಮಳ್ಪ ಲಕ್ಷ್ಮೀ ಧವನ ಮಂಗಳ ದಿವ್ಯ ಗೈವ ಮನುಷ್ಯ ಗಂಧರ್ವರೆಗೆ ವಂದಿಸುವೇ ಶ್ರೀವಾರ ರಾಮಾಚಾರ ತಾತ ಒಂದು ದಿನಕ್ಕೆ ಮೂರು ಸಲ ಹರ್ಕಿತಾಮೃತಾರ ಪಾರಾಯಣ ಮಾಡ್ತೀನಿ ಮೂವತ್ತೆರಡು ಮೂವತ್ತೆರಡು ಸಂಧಿ ಒಂದು ಸಂಧಿ ಪಾರಾಯಣ ಮಾಡೋದ್ರೊಳಗೆ ಏನಾವ ಕಾಪಿ ಕೊಡುವಂತ ನಾವು ಆರವಾಡ ಅವರೋಡ ಉಲ್ಟಾ ಮಾಡ್ತಿದ್ರು ಅವರು ಹಂಗೆ ಅಲ್ಲ ಸಾರ ಅಂತ ಆರಂಭ ಮಾಡಿ ಮಂಗಳ ಅಂತ ಹೇಳಿದ್ಮೇಲೆ ನಾವು ಮಂಗಳದಿಂದ ತೊಗೊಂಬಂದು ಹರಶಿನಾಮ್ ಸಾರ್ ಕೇಳ್ತಿದ್ರು ಉಲ್ಟ ಹಂಗೆ ಹೇಳೋರು ಅವರು ಭುವನ ಪಾವನ ಮಲ್ಪಲಕ್ಷ್ಮೀ ಧವನ ಮಂಗಳ ದಿವ್ಯನಾಮ ಸ್ತಮನ ಗೈವ ಮನುಷ್ಯ ಗಂಧರ್ವರಿಗೆ ವಂದಿಸುವೆ ಪ್ರವರ ಭೂಭುಜರುಳಿದು ಮಧ್ಯಮ ಕೋಲ ಎರೆಂದೆನಪ ಎನಿಸಿ ಕೊಂಬರ ದಿವಸ ದಿವಸಗಳಲ್ಲಿ ನೆನಪನು ಕರುಣ ಶುದ್ಧಿಯಲ್ಲಿ ಸಕಲ ರೋಗಗಳನ್ನು ಎಲ್ಲವನ್ನ ಕಳೀತಕ್ಕಂಥವ್ರು ಮುಂದಾಗಿ ಬ್ರಹ್ಮಾಂಡಗತವಾದ ಹದಿನಾಲ್ಕು ಲೋಕ ಸತ್ವ ಜನರನ್ನು ಪಾವನ ಪವಿತ್ರಗೈಸುವಂತಕ್ಕಂಥ ಯಾವ ಹರಿನಾಮ ಸಂಕೀರ್ತನಿಂದ ಎಲ್ಲ ಲೋಕಗಳು ಪವಿತ್ರ ಮಾಡ್ತಾರೆ ಅಂತ ಲಕ್ಷ್ಮೀಧವನ ಮಂಗಳ ದಿವ್ಯ ನಾಮ ನಾರಾಯಣ ರಾಮ ಕೃಷ್ಣ ಗೋವಿಂದ ಅನಂತ ಭಗವಂತನ ಉತ್ಪನ್ನವಾದ ಉತ್ಕೃಷ್ಟವಾದ ನಾಮಗಳನ್ನು ಸ್ಥಾನಗೈತಕ್ಕಂಥ ಸ್ತುತಿ ಮಾಡ್ತಕ್ಕಂಥ ಸ್ತೋತ್ರಗೈತಕ್ಕಂತಹ ನಾಮ ಸಂಕೀರ್ತನೆ ಹರಿಗುಣ ವರ್ಣನೆ ಪೂರ್ವಕ ಸುಸ್ವರದಿಂದ ಹಾಡ್ತಕ್ಕಂತಹ ಮಹಾನುಭಾವರು ಇವರೆಲ್ಲ మనుష్య గంధర్వరు అవే నను ఇద్దే నమస్కారం మేము నిరంశరు దేవగంధర్వరిందజ్ఞప్తరద మనజ మనజగయన నమస్కారం ఇవ్ అంశ అంశ సాంసరల్ సాంశరు అందర ఒ వేరే బేరే కడే ఇతరు నిరంశరు అందరూ ఒందే కడే ఇతర అంటే మూరు గుణకి కడిమే ఆగదరంతే ప్రవర భూభుజరు మధ్యమ కౌలయెందు అనేసి కొట్టరు ప్రధానగరు ಈ ಕಕ್ಷೆಯಲ್ಲಿ ಶತರಾಜರು ಪ್ರಹ್ಲಾದ ಅಂಬರೀಶ್ ಆ ಧ್ರುವ ಮೊದಲಾದ ರಾಜರನ್ನು ಬಿಟ್ಟು ಮಧ್ಯಮ ರಾಜರುಗಳು ಇವರು ಕೋಲಯರ ಎಂದರೆ ಆ ಅಂಬರೀಷ್ ಅವರೆಲ್ಲ ಚಕ್ರವರ್ತಿ ಸ್ಥಾನಕ್ಕೆ ಹೋಗುತ್ತಾರೆ ಪೃಥ್ವಿ ಭಕ್ತಿಗಳೇನಿಪ್ಪ ಮಾನವ ಚಕ್ರವರ್ತಿಗಳ ದಿವಸ ದಿವಸಗಳಲ್ಲಿ ನೆನೆದು ಕರ್ಣಶುದ್ಧಿಯಲ್ಲಿ ಅಂತಃ ಕರ್ಣಶುದ್ಧಿಯಿಂದ ಮನೋನೈರ್ಮಳಿ ಇದರಿಂದ ಪ್ರತಿದಿನದಲ್ಲಿ ನಮಸ್ಕಾರ ಮಾಡ್ತಾ ಇದ್ದೇನೆ ಭಗವದ್ಭಕ್ತರಾದ ಈ ರಾಜರನ್ನು ಸ್ಮರಿಸ್ತೀನಿ ಅಂಥೇಳಿ ಈ ರಾಜರು ಹೇಳ್ತಾ ಇದ್ದಾರೆ ಇಂಥ ಮನೀಯರಾಗಿರ್ತಕ್ಕಂಥವರು ಮುಂದಿನ ಪದ್ಯದಲ್ಲಿ ಮಗು ಈ ಮೂವತ್ತೆರಡನೇ ಕಕ್ಷಕ್ಕೆ ಬಂದಿವೆ ನಾವು ಮೂವತ್ತೆರಡನೇ ಕಕ್ಷ ನಾಳೆ ನೋಡೋಣಂತೆ ಶ್ರೀಕೃಷ್ಣ